ವೀಕ್ಷಕರೆ, ಮಾಸ್ಟರ್ ಅಥ್ಲೀಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೊನ್ನೆ 19 ಮತ್ತು 20 ತಾರೀಕಿನಂದು ಶ್ರೀಲಂಕಾ ಕೊಲಂಬೋ ಸುಗತಾ ದಾಸ್ ಸ್ಟೇಡಿಯಂನಲ್ಲಿ ಒಂದು ಸ್ಪರ್ಧೆ ನಡೀತದೆ, ಮಾಸ್ಟರ್ ಅಥ್ಲೆಟಿಕ್ಕಲ್ಲಿ ಅಥ್ಲೆಟಿಕ್ ಅಂತ. ಅದರಲ್ಲಿ ನಮ್ಮವರೇ ಆದ ಒಂದು ಉಡುಪಿ ಜಿಲ್ಲೆಯವರಾದ, ಅದರಲ್ಲೂ ಕೋಟದವರಾದ ದಿನೇಶ್ ಗಾಣಿಗ ಇವರು ಟ್ರಿಪಲ್ ಜಂಪ್ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಭಾರತದ ಒಂದು ಕ್ರೀಡಾಪಟುವಾಗಿ ಇವರು ಪ್ರತಿನಿಧಿಸಿದರು, ಅಲ್ಲಿ ಕಂಚಿನ ಪದಕವನ್ನು ಗೆದ್ದು ಊರಿಗೆ ಮರಳಿದ್ದಾರೆ. ಬಹಳ ಒಂದು ಖುಷಿಯ ಸಂಗತಿ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಇವರನ್ನು ನಾವು ಅತಿಥಿಯಾಗಿ ಕರೆಸಿದ್ದೇವೆ. ಅದರ ಜೊತೆಗೆ ಇವರು ಚಿಕ್ಕ ವಯಸ್ಸಿನಿಂದಲೇ ಇವರಿಗೆ ಸ್ಪೋರ್ಟ್ಸಲ್ಲಿ ಸಾಕಷ್ಟು ಇಂಟ್ರೆಸ್ಟ್, ಮತ್ತು ಅದರ ಜೊತೆಗೆ ಬಿಸ್ನೆಸ್ ಕೂಡ ಮಾಡ್ತಾರೆ, ಮತ್ತು ಸೋಷಿಯಲ್ ವರ್ಕ್ ಕೂಡ ಇವರು ಮಾಡ್ತಾರೆ. ಸೊ ಇದ್ರ ಬಗ್ಗೆ ಮೂರು ಒಂದು ಕ್ಷೇತ್ರದ ಬಗ್ಗೆ ಇವ್ರ ಜೊತೆಗೆ ಇವತ್ತು ಮಾತುಕತೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚೆ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲನೇದಾಗಿ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ನಿಮಗೆ. ವಂದನೆಗಳು. ನಮ್ಮ ಭಾರತವನ್ನು ಪ್ರತಿನಿಧಿಸಿ ನೀವು ಕಂಚಿನ ಪದಕವನ್ನು ಗೆದ್ದಿರುವುದು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಸೊ ಮೊನ್ನೆ 19 ಮತ್ತು 20 ತಾರೀಕಿನಂದು, ಅಂದರೆ ಇದೇ ತಿಂಗಳು ನಡೆದಿರುವಂಥದ್ದು. ಸೊ ಹೇಗಿತ್ತು ಅಲ್ಲಿಯ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ತಿಳಿಸ್ಕೊಡಿ. ಅಂದರೆ ನಾವು 19 ತಾರೀಕು ಬೆಳಿಗ್ಗೆ 6 ಗಂಟೆಗೆ ಗ್ರೌಂಡಿಗೆ ಹೋಗಿದ್ದೇವೆ. ಭಾಳಷ್ಟು ರಾಷ್ಟ್ರದಿಂದ ಬಂದಿದ್ದಾರೆ, ಸಾಧಾರಣ ಒಂದು 2-3 ಸಾವಿರ ಜನ ಪಾರ್ಟಿಸಿಪೇಟ್ಸ್ ಇದ್ದಾರೆ. ಅಲ್ಲಿ ನಮ್ಮದೇ ಆದ ನಮ್ಮ ಇಂಡಿಯಾದವರಿಗೆ ಸ್ಪೆಷಲ್ ಟ್ರೀಟ್ ಮಾಡಿದ್ದಾರೆ. ಯಾಕಂದರೆ ಇಂಡಿಯಾದವರು ಅಂದರೆ ಶ್ರೀಲಂಕಾದವರಿಗೆ ತುಂಬ ಒಂದು ಔಚಿತ್ಯ ಅವರಿಗೆ. ಅಂದರೆ ಹಾಗಾಗಿ ನಮಗೆ ಆದ ಸಪ್ರೇಟ್ ಸ್ಟೇಡಿಯಂನಲ್ಲೇ ಒಂದು ರೂಮ್ ಕೊಟ್ಟಿದ್ದಾರೆ ಇಂಡಿಯಾದವರಿಗೆ, ಬೇರೆ ಯಾವ ಕಂಟ್ರಿ ಅವರಿಗೂ ಕೊಟ್ಟಿರಲಿಲ್ಲ. ಹಾಗಾಗಿ ಅಲ್ಲಿ ನಾವು ಉಳ್ಕೊಂಡ್ವಿ. ಬೆಳಿಗ್ಗೆ 6-7 ಗಂಟೆ ಟೈಮಲ್ಲಿ ಕ್ರೀಡಾಕೂಟ ಪ್ರಾರಂಭ ಆಯಿತು. ಫಸ್ಟು ಭಾಳಷ್ಟು ಖುಷಿ ಅನಿಸುತ್ತೆ, ಯಾಕಂದರೆ ಅಲ್ಲಿ ನಾನಾ ದೇಶಗಳಿಂದ ಬಂದಿದ್ದಾರೆ, ಅವ್ರ ಮಧ್ಯೆ ನಾವು ಪಾರ್ಟಿಸಿಪೇಟ್ ಮಾಡೋದೇ ಒಂಥರ ಖುಷಿ. ಅದರಲ್ಲೂ ನಾನೊಂದು 3 ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಒಂದು ಲಾಂಗ್ ಜಂಪು, ಅದು ಸ್ವಲ್ಪ ಅದರಲ್ಲಿ ತಪ್ಪಿತ್ತು ಫೌಲಾಗಿ. ಎರಡನೇದಾಗಿ ನಾನು 5,000 ಮೀಟ್ರ್ ವಾಕು, 5 ಕಿಲೋಮೀಟ್ರ್ ವಾಕ್ ಈವೆಂಟಲ್ಲಿದ್ದೆ. ಅದರಲ್ಲಿ 4th ಬಂದೆ ನಾನು. ಓಕೆ, ಫೋರ್ತ್ ಪ್ಲೇಸ್ ಬಂದೆ. ಕೊನೆಯದಾಗಿ ಟ್ರಿಪಲ್ ಜಂಪಲ್ಲಿ 3ನೇ ಬಂದು ಬಹಳ ಖುಷಿ ಅನಿಸ್ತು. ಅದೆಲ್ಲಕ್ಕಿಂತ ಅಲ್ಲಿ ಆ ಪದಕ ತಗೊಳ್ಳುವಾಗ ನಮ್ಮ ದೇಶದ ಬಾವುಟ ಹಿಡ್ಕೊಂಡು ತಗೊಳ್ತೀವಲ್ಲ, ಅದು ತುಂಬ ರೋಮಾಂಚನ ಆಗುತ್ತೆ. ಹೌದು, ನಾವು ಇಂಡಿಯಾದಲ್ಲಿದ್ದಾಗ ನಮ್ಮ ದೇಶದ ಬಾವುಟದ ಬಗ್ಗೆ ಅಷ್ಟು ನಮ್ಗೇನು ಅನ್ಸಲ್ಲ. ಆದ್ರೆ ಹೊರದೇಶಕ್ಕೆ ಹೋದ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ನಮ್ಮ ಬಾವುಟವನ್ನು ಆರಿಸೋದಿದೆಯಲ್ಲ, ಅದು ತುಂಬಾ ರೋಮಾಂಚನ, ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ಇದನ್ನ ಜೀವಮಾನದಲ್ಲಿ ಅದನ್ನ ನೆನ್ಸ್ಕೊಳ್ತಾ ಇರ್ಬೇಕು ಯಾವಾಗ್ಲೂ ಕೂಡ. ಹೌದು, ಆ ತರ ಒಂದು ಖುಷಿ ಆಗತ್ತೆ ಅಲ್ಲಿ. ಅಂದ್ರೆ ಅಷ್ಟು ಜನರ ಮಧ್ಯೆ ನಾವು ಗೆದ್ದು ಬರೋದಂದ್ರೆ ಅಷ್ಟು ಸುಲಭದ ಮಾತು ಅಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅಥ್ಲೆಟ್ಗಳಿಗೆ ಸಹಕಾರ ಕಮ್ಮಿ. ನಾವು ಯಾಕಂದ್ರೆ ನಾನು ತುಂಬಾ ದೇಶಗಳಿಗೆ ಹೋಗಿದ್ದೀನಿ ಅಥ್ಲೆಟಿಕ್ಗೆ, ಆದ್ರೆ ಆ ಎಲ್ಲ ದೇಶಗಳಲ್ಲಿ ತಾಲೂಕಿಗೆ ಒಂದೊಂದು ಗ್ರೌಂಡ್ ಅನ್ನು ಕೊಡ್ತಾರೆ, ಅದಕ್ಕೆ ಟ್ರೈನಿಂಗ್ ಕೊಡಲಿಕ್ಕೆ ಬಿಡ್ತಾರೆ, ಸರ್ಕಾರದಿಂದನೇ ಅವಕಾಶಗಳನ್ನು ಕೊಡ್ತಾರೆ. ಬಟ್ ಆದರೆ ನಮ್ಮ ಇಂಡಿಯಾದಲ್ಲಿ ಆ ವ್ಯವಸ್ಥೆಗಳು ಸ್ವಲ್ಪ ಕಮ್ಮಿ. ಆ ಥರ ಈ ಸಣ್ಣ ಬಾಲ್ಯದಲ್ಲಿ ಅವರಿಗೆ ಯಾವ್ಯಾವ ರೀತಿ ಟ್ರೈನಿಂಗ್ ಬೇಕು ಕೊಡುವಂಥ ವ್ಯವಸ್ಥೆಗಳು ಕಮ್ಮಿ ಇದೆ. ಆದರೆ ಅವರೆಲ್ಲ ಬೇರೆ ಎಲ್ಲ ದೇಶದಲ್ಲೂ ಕೂಡ ಅಥ್ಲೆಟಿಕ್ಗೆ ತುಂಬ ಕ್ರೀಡೆಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಎಲ್ಲ ರೀತಿಯಲ್ಲೂ ಕೂಡ. ಹಾಗಾಗಿ ಅವರು ಎಲ್ಲದರಲ್ಲೂ ತುಂಬ ಸ್ಪೀಡ್ ಇರ್ತಾರೆ. ಅಂದರೆ ನಾವು ಸಣ್ಣ ಉದಾಹರಣೆಯನ್ನು ಒಲಿಂಪಿಕ್ಸ್ನಲ್ಲಿ ನೋಡಿದರೆ ಬೇರೆ ಎಲ್ಲ ದೇಶಗಳು ಎಷ್ಟು ಬಹುಮಾನಗಳನ್ನು ಗೆಲ್ತಕೊಳ್ತಾರೆ ಗೋಲ್ಡನ್ನು, ಬಟ್ ಇಂಡಿಯಾದವರು ತಗೊಳ್ತಾರೆ ಇಲ್ಲ ಅಂತಿಲ್ಲ, ಕಮ್ಮಿ ಪ್ರಮಾಣ. ಅದಕ್ಕೆ ಕಾರಣ ಏನು ಕೇಳಿದರೆ ಸರ್ಕಾರದಿಂದ ಸರಿಯಾದ ಇದು ಸಿಗ್ತಾ ಇಲ್ಲ, ಸಹಕಾರ ಸಿಗ್ತಾ ಇಲ್ಲ. ನಮ್ಮಲ್ಲೂ ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ, ಅವರನ್ನು ಮೀರಿಸುವಂಥ ಕ್ರೀಡಾಪಟುಗಳಿದ್ದಾರೆ. ಆದರೆ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಬೇಕು, ಅಂದರೆ ಕ್ರೀಡಾಪಟುಗಳಿಗೆ ಸಹಕಾರ ಕೊಡಬೇಕು, ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಟ್ರೆ ಖಂಡಿತವಾಗಿಯೂ ನಮ್ಮ ಒಲಿಂಪಿಕ್ಸ್ನಲ್ಲಿ ವರ್ಲ್ಡಲ್ಲೇ ಭಾರತ ಪ್ರಥಮ ಸ್ಥಾನ ಬರುವಂಥ ಇದಿದೆ, ಲಕ್ಷಣ ಇದೆ. ಯಾಕಂದರೆ ಅಷ್ಟು ಒಳ್ಳೆಯ ಕ್ರೀಡಾಪಟುಗಳು ನಮ್ಮಲ್ಲಿದ್ದಾರೆ. ಹಾಗಾಗಿ ಅಲ್ಲಿ ಹೋದಾಗ ಆ ಒಂದು ಪಾರ್ಟಿಸಿಪೇಟ್ ಮಾಡುವಂಥ ಕ್ಷಣ, ಅಲ್ಲಿಯ ಗ್ರೌಂಡು, ಅಲ್ಲಿಯ ಒಂದು ವ್ಯವಸ್ಥೆಗಳು ಭಾಳ ಖುಷಿ ಕೊಡ್ತದೆ.
ನಾವು ಇಲ್ಲಿಂದ ಒಂದು 20 ಜನ ಇಂಡಿಯಾದಿಂದ ಹೋಗಿದ್ದೇವೆ. ಓಕೆ, 20 ಇಂಡಿಯಾದಿಂದ 20 ಜನ ಆಯ್ತು. 20 ಜನ ಇದೆ ಪಂಜಾಬ್ ಎಲ್ಲರೂ ಒಟ್ಟಿಗೆ ಹೋಗಿದ್ದ 20 ಜನರು ಕೂಡ ಅಥವಾ ಬೇರೆ ಬೇರೆ 10 ಜನ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ನಾವೊಂದು 10 ಜನ ಒಟ್ಟಿಗೆ ಹೋಗಿದ್ದೀವಿ ಮತ್ತು ಪಂಜಾಬ್ ಹರಿಯಾಣ ಆ ಕಡೆಯಿಂದ ಮತ್ತೊಂದು ತಮಿಳುನಾಡು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಮತ್ತೊಂದು 20-21 ಜನ ನಾವು ಟೋಟಲ್ ಇಂಡಿಯಾದಿಂದ ಇದ್ದೀವಿ. ಓಕೆ, ಇಂಡಿಯಾ ಬೇರೆ ಬೇರೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಓಕೆ, ಅಲ್ಲಿ ಟೋಟಲ್ ಎಷ್ಟು ಜನ ಸ್ಪರ್ಧಿಗಳಿದ್ರು? ಇಂಡಿಯಾದಿಂದ 20-21 ಜನ ಅಂತ ಹೇಳಿದ್ರೆ ಅದೇ ರೀತಿ ಬೇರೆ ದೇಶದಿಂದ ಜನರು ಬಂದಿದ್ದಾರೆ. 3,000 ಜನ ಸ್ಪರ್ಧಿಗಳಿದ್ರು ಟೋಟಲ್ ಬೇರೆ ಬೇರೆ ದೇಶದಿಂದ 2,500-3,000 ಜನ ಸ್ಪರ್ಧಿಗಳಿದ್ರು. ಓಕೆ, ಎಲ್ಲಾ ದೇಶದಿಂದನೂ ಬಂದಿದ್ದಾರೆ. 2,500-3,000 ಜನ ಸ್ಪರ್ಧಿಗಳು ಬೇರೆ ಬೇರೆ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಓಕೆ, ಎಲ್ಲ ಇದರಲ್ಲೂ ಕೂಡ. ಓಕೆ, ಅಲ್ಲಿ 19 ಮತ್ತು 20 ತಾರೀಕಿಗೆ ಎರಡು ದಿನವೂ ಕೂಡ ಸ್ಪರ್ಧೆ ಇದೆ. ನೀವು 3 ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಅಂತ ಹೇಳಿದ್ರಿ, ಅದು ಯಾವ್ಯಾವ ದಿನ ಅಲ್ಲ ಇದೆ? ಒಂದು 19 ತಾರೀಕು ಫಸ್ಟ್ ನಮಗೆ ವಾಕ್ ಇತ್ತು. ಓಕೆ, 19 ತಾರೀಕು ಫಸ್ಟ್ ವಾಕ್ ಇತ್ತು, ಅದು ಫಸ್ಟ್ ದಿನ ನನಗೆ ಸಿಕ್ತು. ಅದು ಅದೇನಾಗಿದೆ ಅಂದರೆ ಪ್ರಾರಂಭಿಕ ದಿನವಾದ್ರಿಂದ ಅಲ್ಲಿ ಇನಾಗ್ರೇಷನ್ ಫಸ್ಟ್ ನಮಗೆ ಈವೆಂಟ್ ಸ್ಟಾರ್ಟ್ ಮಾಡಿದರು, ಅದು ನಂತರ ಇನಾಗ್ರೇಷನ್ ಮಾಡಿದರು. ಇನಾಗ್ರೇಷನ್ ಆಗುವಾಗ ಸ್ವಲ್ಪ ತಡ ಆಯಿತು, ಬಟ್ ನಮಗೆ ವಾಕ್ ಅನ್ನೋದನ್ನು 10 ಗಂಟೆ ಮೇಲೆ ಕೊಟ್ಟರು, 10:30-11 ಗಂಟೆ ಮೇಲೆ ಕೊಟ್ಟರು. ಅಲ್ಲಿ ಬಿಸಿಲಿನ ತಾಪಮಾನ ತುಂಬ ಜಾಸ್ತಿ, ಅದು ಸ್ವಲ್ಪ ಸಮುದ್ರ ಸೈಡ್, ಕೊಲಂಬೋ ಅನ್ನೋದು ಸುಗತದ ಸ್ಟೇಡಿಯಂ ಸಮುದ್ರ ಸೈಡೇ ಇದೆ, ಮತ್ತು ಆ ಬಿಸಿಲಿನ ತಾಪಮಾನ ಜಾಸ್ತಿ ಇತ್ತಲ್ಲ, ಹಾಗಾಗಿ ಸ್ವಲ್ಪ ನಂಗೆ ಹಿನ್ನಡೆ ಆಯ್ತೇನೋ ಅಂತ ಅನಿಸ್ತಾ ಇದೆ. ಸ್ವಲ್ಪ ತಾಪಮಾನ ಜಾಸ್ತಿ ಇದೆ, ಹಾಗಾಗಿ ಅದು ಮಧ್ಯಾಹ್ನ 11 ಗಂಟೆ ಕೊಟ್ಟದ್ರಿಂದ ನನಗೆ 4th ಪ್ಲೇಸ್ ಬಂತು. ಅಲ್ಲಿ ಎರಡನೇ ದಿನ ನನಗೆ ಬೆಳಿಗ್ಗೆ ಇತ್ತು, ಲಾಂಗ್ ಜಂಪ್ ಇತ್ತು. ಲಾಂಗ್ ಜಂಪ್ ಆದ ನಂತರ ಟ್ರಿಪಲ್ ಜಂಪ್ ಬಂತು. ಅದು ಫಸ್ಟೇ ಟ್ರಿಪಲ್ ಜಂಪ್ ಇದ್ರೆ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ತಿದ್ವಿ, ಸ್ವಲ್ಪ ಟೈರ್ಡ್ ಆಗಿತ್ತಲ್ಲ, ಆ ಕಾರಣಕ್ಕಾಗಿ ಸ್ವಲ್ಪ ಆಗಿರಲಿಲ್ಲ. ತುಂಬಾ ಅಂದ್ರೆ ನಮ್ದು ಮಾಸ್ಟರ್ ಅಥ್ಲೆಟಿಕ್ ಅಂದ್ರೆ ಏಜ್ ಗ್ರೂಪ್ ಅಲ್ಲಿ ಬರುತ್ತೆ, 40+, 50+, 60+ ಆ ತರ ಬರುತ್ತೆ. ನೀವು ಯಾವ 40+ ಅಲ್ಲಿ? ನಾನು ಇದಾಗಿದೆ, ನಮ್ 40+ ಅಲ್ಲಿ ತುಂಬಾ ಪಾರ್ಟಿಸಿಪೇಟ್ ಇದ್ರು. ಅಂದ್ರೆ 35 ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ ಅಥ್ಲೆಟಿಕ್, ಬಟ್ 35 ಅಲ್ಲಿ ಕಮ್ಮಿ ಇದ್ರು, ಬಟ್ 40+ ಅಲ್ಲಿ ತುಂಬಾ ದೇಶದಿಂದ ಬಂದಿದ್ರು, ಜಾಸ್ತಿ ಇದ್ರು. ಹಾಗಾಗಿ ಅವರೆಲ್ಲದ್ರ ಮಧ್ಯೆ ಕಾಂಪೀಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಬಟ್ ಮುಂದೊಂದಿನ ಗುರಿ ಇದೆ, ಚಿನ್ನವನ್ನೇ ತರಬೇಕು, ಗೆಲ್ಬೇಕನ್ನುವಂತ ಗುರಿ ಇದೆ. ಆದಷ್ಟು ಬೇಗ ಈಡೇರ್ಲಿ ಅಂತ ನಾವು ಕೂಡ ನಿಮ್ಗೆ ಹಾರಿಸ್ತಾ ಇದ್ದೇವೆ. ಅದೇ ನಿಮ್ಮ ಜೊತೆ ಇದ್ದಂತ ಅಂದ್ರೆ ನೀವು ಕಂಚಿನ ಪದಕ ಪಡೆದಿದ್ರಿ, ಇನ್ನಿಬ್ರು ಸ್ಪರ್ಧಿಗಳು ಯಾರು ಅವರು, ಎಲ್ಲಿ ಅವರು? ನಮ್ಮ ಜೊತೆ ಇನ್ನೊಬ್ರು ಶ್ರೀಲಂಕಾದವ್ರೆ, ಇನ್ನೊಬ್ರು ಇಲ್ಲಿ ಸೌತ್ ಆಫ್ರಿಕಾ ಅವರು ಬಂದಿದ್ದಾರೆ, ಅಲ್ಲಿದೊಬ್ರು ಬಂದಿದ್ದಾರೆ, ಅಲ್ಲಿದ ಇದಾಗಿದ್ದಾರೆ. ಮತ್ತೊಂದು ಅಂದರೆ ನಮ್ಮ ಈ ಸ್ಪರ್ಧೆಯಲ್ಲಿ 3 ಜನ, ಒಂದು ಫಸ್ಟು ಶ್ರೀಲಂಕಕ್ಕೆ ಬಂತು, ಎರಡನೇ ಸೌತ್ ಆಫ್ರಿಕಾದಿಂದ ಬಂದಿದ್ದಾರೆ ಅವರಿಗೆ, ಮೂರನೇ ಮಾನ ನನಗೆ ಇಂಡಿಯಾ ಬಂತು. ಓಕೆ, ನೀವೀಗ ಈ 3 ಸ್ಪರ್ಧೆಯನ್ನು ಅಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಸೊ ಪ್ರಾಕ್ಟೀಸ್ ಹೇಗೆ ಮಾಡ್ತಾ ಇದ್ರಿ ನೀವು, ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ ನೀವು? ಇಲ್ಲ, ನಂದು ಆ್ಯಕ್ಚುಲಿ ನಂದು ಸ್ಪೋರ್ಟ್ಸ್ ಅನ್ನೋದು ನನ್ನ ಪ್ರೊಫೆಷನರಿ ಅಲ್ಲ, ನಾನು ಹಾಬಿಯಾಗಿ ತಗೊಂಡಿದ್ದೀನಿ ಅಷ್ಟೇ. ಹಾಬಿಯಾಗಿ ತಗೊಂಡಿದ್ದೀನಿ, ನನ್ನ ಪ್ರೊಫೆಷನಲಿ ಸ್ಪೋರ್ಟ್ಸ್ ಅಲ್ಲ. ನಾನು ಬಿಸ್ನೆಸ್ ಮ್ಯಾನು, ರಾಜಕೀಯವಾಗಿ ಕೆಲವೊಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಹಾಗಾಗಿ ನಂದು ಬಿಸ್ನೆಸ್ ಇರೋದು ಬೆಂಗಳೂರಲ್ಲಿ, ಆದ್ದರಿಂದ ವಾರದಲ್ಲಿ 2 ದಿನ ನಾನು ಊರಲ್ಲಿ ಕೂಡ ನನ್ನ ಮನೆಗೆ ಟೈಮ್ ಕೊಡ್ಲಿ, ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡಬೇಕಾದ್ರಿಂದ ನಾನು ಬರ್ತೀನಿ. ಓಕೆ, ಬೆಂಗಳೂರಿಂದ ವಾರಕ್ಕೆ ಒಂದ್ಸಲ ಬಂದೆ, 2 ಡೇಸ್ ಊರಲ್ಲಿರ್ತೀನಿ, 2-3 ಡೇಸ್ ಊರಲ್ಲಿರ್ತೀನಿ, 2-3 ಡೇಸ್ ಬೆಂಗಳೂರಲ್ಲಿ ಬಿಸ್ನೆಸ್ ಅಂತ ನೋಡ್ತೀನಿ. ಆ ಸಮಯದಲ್ಲಿ ಬಿಡುವಿನ ಸಮಯ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ. ಪ್ರಾಕ್ಟೀಸ್ ಅಂದರೆ ನಮಗೆ ಒಂದು 3 ತಿಂಗಳ ಹಿಂದೆ ಈ ಈವೆಂಟ್ ಬಗ್ಗೆ ಗೊತ್ತಾಗುತ್ತೆ, 3-4 ತಿಂಗಳ ಹಿಂದೆ ಇಂಥ ಟೈಮಲ್ಲಿ ಈವೆಂಟ್ ಇದೆ ಅಂತ ಗೊತ್ತು, ಆವಾಗ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅಷ್ಟು ಬಿಟ್ಟರೆ ನಾವು ಈವೆಂಟ್ ಇಲ್ಲ ಅಂದರೆ ನಾವು ಮಾಡೋಕ್ಕೂ ಹೋಗಲ್ಲ, ಪ್ರಾಕ್ಟೀಸೇ ಮಾಡಲ್ಲ. ಆ ಈವೆಂಟ್ ಟೈಮಲ್ಲಿ ಮಧ್ಯ ಪ್ರಾಕ್ಟೀಸಿಗೆ ಹೋಗ್ತೀವಿ, ಸಂಜೆ ಟೈಮಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಗ್ರೌಂಡ್ ಇರ್ತದೆ, ಅಲ್ಲಿ ಸ್ವಲ್ಪ ಹೋಗ್ತೀವಿ. ಊರಲ್ಲಾದರೆ ನಮ್ಮ ಮಾಬುಕ್ಕಳ ಚೇತನ್ ಹೈಸ್ಕೂಲ್ ಗ್ರೌಂಡಲ್ಲಿ ಫ್ರೀ ಇದ್ದಾಗ ಒಂದೊಂದ್ಸಲ ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ. ಹಾಗಾಗಿ ನಮ್ಮದು ಪ್ರೊಫೆಷನರಿ ಅಲ್ಲದಿರೋದ್ರಿಂದ ನಮಗೆ ಜಾಸ್ತಿಯಾಗಿ ಇದು ಮಾಡ್ಲಿಕ್ಕೆ ಆಗಿರಲಿಲ್ಲ ಅಲ್ಲಿ, ಅಷ್ಟೇ ಈ ಕೆಲಸದ ಮಧ್ಯೆ, ಕೆಲಸದ ಒತ್ತಡಗಳ ಮಧ್ಯೆ ಎಲ್ಲಾದರೂ ಒಂದೊಂದ್ಸಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ತೀವಿ ಬೆಂಗಳೂರು ಮತ್ತು ಊರಲ್ಲಿ. ಮತ್ತು ನಾನು ಬೆಳಿಗ್ಗೆ ಯೋಗ ಮಾಡೋದ್ರಿಂದ ಅದು ಸ್ವಲ್ಪ ನನಗೆ ಈ ಇದಕ್ಕೆ ಬ್ಯಾಕಪ್ ಸಿಗ್ತದೆ. ಅಂದರೆ ಬೆಳಿಗ್ಗೆ ನಾವು ದಿನಾಲು ಯೋಗ ಮಾಡ್ತೀವಿ ಒಂದು 1/2 ಗಂಟೆ,
ಹಾಗಾಗಿ ಅದು ನನಗೆ ಈ ಈ ಎಲ್ಲ ಇವೆಂಟ್ ಮಾಡಲಿಕ್ಕೆ ಸ್ವಲ್ಪ ಎನ್ಕರೇಜ್ ಬಂತು, ಮತ್ತು ಈ ಪ್ರಥಮ ಬಹುಮಾನ ಈ ಥರ ತಗೊಳ್ಳಿಕ್ಕೆ ಅದೇ ಒಂದು ಕಾರಣ ಅಂತ ಹೇಳ್ತೀನಿ ನಾನು. ಯಾಕಂದರೆ ಪ್ರಾಕ್ಟೀಸ್ ಇಲ್ಲ ಅಂದರೆ ಆ ಒಂದು ಇದ್ರ ಮಧ್ಯೆ ಹೋಗ್ಲಿಕ್ಕೆ ಆಗಲ್ಲ, ತುಂಬ ಕಷ್ಟ ಅನಿಸ್ತದೆ. ಆದರೂ ಈ ಯೋಗ ಇದೆಲ್ಲ ಕೂಡ ನನಗೆ ಆ ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಥರ ಒಂದು ಬಹುಮಾನ ತಗೊಳ್ಳಿಕ್ಕೆ ಎನ್ಕರೇಜ್ ಆಗಿದೆ. ಯೋಗ ಕ್ಲಾಸಿಗೆ ಏನಾದರೂ ಹೋಗಿದ್ರಾ? ಇಲ್ಲ, ನಾನಂದರೆ ನಮ್ಮ ಸಾಲಿಗ್ರಾಮದಲ್ಲಿ ಡಿವೈನ್ ಪಾರ್ಕಲ್ಲಿ ಯೋಗ ಹೇಳ್ಕೊಡ್ತಿದ್ರು, ಆ ಇದರಲ್ಲಿ ಹೋಗ್ತಿದ್ದೆ ನಾನು ಒಂದು ತಿಂಗಳು ಎರಡು ತಿಂಗಳು ಅಲ್ಲಿ ನೋಡಿಕೊಂಡು ಮತ್ತೆ ಮನೆಯಲ್ಲೇ ಮಾಡ್ತಿದ್ವಿ. ಓಕೆ, ಅದು ಹಾಗೆ ನಿಮಗೆ ಈಗ ಸ್ಪೋರ್ಟ್ಸ್ಗೂ ಕೂಡ ನಿಮಗೆ ಯಾರು ಗುರುಗಳಂತ ಇಲ್ಲ, ನೀವೇ ಕಲಿತಾ ಇರೋದು? ಓಕೆ, ನಾನೇ ಕಲಿತಾ ಇರೋದು. ಹಾಂ ಹಾಂ, ನಿಮ್ಮ ಚಿಕ್ಕ ವಯಸ್ಸಿನಲ್ಲೂ ಕೂಡ ಸ್ಪೋರ್ಟ್ಸಲ್ಲಿ ಆಸಕ್ತಿ ಅಂತ ಕೇಳ್ಬಿಟ್ಟಿದ್ರೆ, ಯಾವಾಗಿಂದ ನೀವು ಸ್ಟಾರ್ಟ್ ಮಾಡಿದ್ರಿ? ನಾನು ಚಿಕ್ಕ ವಯಸ್ಸಲ್ಲೂ ಕೂಡ ಸಾಧಾರಣ 7th standard ನಾನು ಕಬಡ್ಡಿ ಪ್ಲೇಯರ್, 7th standard ನ್ಯಾಷನಲ್ ವರೆಗೂ ನಾನು ಹೋಗಿದ್ದೀವಿ ಕಬಡ್ಡಿ ಪ್ಲೇಯರ್ ಆಗಿ. ಮತ್ತು ತುಂಬ ಸ್ಪೋರ್ಟ್ಸ್ ಕಬಡ್ಡಿ ಮ್ಯಾಚ್ನ ಇವೆಂಟನ್ನು ನಾನು ನಡೆಸಿದ್ದೀನಿ ಕಬಡ್ಡಿ. ಆವಾಗ ಚಿಕ್ಕ ವಯಸ್ಸಲ್ಲೇ ಸಾಧಾರಣ SSLC ಇರುವಾಗಲೇ ನಾನು ಅದನ್ನೆಲ್ಲ ನಾನೇ ಸ್ವಂತ ನಡೆಸಿದ್ದೀನಿ ಮ್ಯಾಚನ್ನು. ಹಾಗಾಗಿ ಅದೊಂದು ರೀತಿಯಲ್ಲಿ ನನಗೆ ಹಾಬಿಯಾಗಿಯೇ ಇತ್ತು ಸ್ಪೋರ್ಟ್ಸ್ ಅನ್ನೋದು. ಮತ್ತು ವಾಲಿಬಾಲ್ ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಮತ್ತು ರನ್ನಿಂಗ್ ಎಲ್ಲ, ಮತ್ತು ಆವತ್ತಿನ ಕಾಲಕ್ಕೆ ಪರಿಸ್ಥಿತಿ ಕಷ್ಟ ಇತ್ತು, ಅದರಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ನಾವು SSLC ಬಿಟ್ಟ ನಂತರ ಕೆಲಸದ ಬಗ್ಗೆ ಜಾಸ್ತಿ ತಗೊಂಡ್ವಿ. ನೀವು ಓದಿರೋ SSLC? ಹಾಂ, ನಾನು ಓದಿರೋದು SSLC. SSLC ಆದ ನಂತರ ನಾನು ಕೆಲಸದ ಬಗ್ಗೆ ಹೋದ್ವಿ. ಒಂದೆರಡು ಮೂರು ವರ್ಷ ಕೆಲಸ ಮಾಡಿದೆ ಬೇರೆ ಬೇರೆ ಕಡೆ ಎಲ್ಲ. ಆ ನಂತರ ನನ್ನ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಓಕೆ, ಸ್ಟಾರ್ಟಿಂಗ್ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡಿದ್ದ ನೀವು ಬಿಸ್ನೆಸ್? ಇಲ್ಲ ಇಲ್ಲ, ನಾನು ಊರಲ್ಲೇ, ನಂದು ಕೇಬಲ್ ನೆಟ್ವರ್ಕ್ ಮಾಡ್ತಿದ್ದೆ. ಆವಾಗೆಲ್ಲ ಇದಿರಲಿಲ್ಲಲ್ಲ, ಡಿಶ್ TV ಕನೆಕ್ಷನ್ ಇತ್ತು. ಕೇಬಲ್ ನೆಟ್ವರ್ಕ್ ಮಾಡ್ಕೊಳ್ತಾ ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಗಿದ್ದೆ, ಲೈಟಿಂಗು ಸೌಂಡ್ ಸಿಸ್ಟಮ್ ಇದೆಲ್ಲ ಮಾಡ್ತಿದ್ದೆ. ಅಲ್ಲಿಂದ ನನ್ನ ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಒಂದೊಂದೇ ಸ್ಟೆಪ್ ಹೋಗ್ತಾ ಹೋಗ್ತಾ ಬೆಂಗಳೂರಲ್ಲಿ ಒಂದು ಲಿಂಕ್ ಸಿಕ್ತು. ಆವಾಗ ಬೆಂಗಳೂರಿಗೆ ಹೋಗಿ ಒಂದು ಹೋಟೆಲ್ ಉದ್ಯಮ ಮಾಡಿದೆ. ಕರ್ನಾಟಕ ರಾಜ್ಯದ ಬಾಗಲಕೋಟೆ, ಬಿಜಾಪುರ, ಹುಬ್ಳಿ ಆ ಕಡೆ, ರಾಯಚೂರು ಇಲ್ಲೆಲ್ಲ ಹೋಟ್ಲು ಪ್ರಾರಂಭಿಸಿದ್ದೇನೆ. ಅಲ್ಲೆಲ್ಲ ಮಾಡಿಕೊಂಡು ಈ ಕೊರೋನಾ ಟೈಮಲ್ಲಿ ಅದೆಲ್ಲ ಹೋಟ್ಲು ಸಮಸ್ಯೆಗಳಾಗಿ ಅದನ್ನೆಲ್ಲ ಕ್ಲೋಸ್ ಮಾಡಿದೆ. ಈಗ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಿಕೊಂಡು ಅಲ್ಲೇ ಇದ್ದಿದ್ದೀನಿ. ಓಕೆ, ನೀವು ಬಿಸ್ನೆಸ್ ಕೂಡ ಮಾಡ್ತೀರಾ, ಅದರ ಜೊತೆ ಈಗ ಸ್ಪೋರ್ಟ್ಸ್ ಎಲ್ಲ ಇದ್ದಾಗಲೂ ಕೂಡ ಹೋಗ್ತೀರಾ. ಹಾಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಅಂತ ಬೇಕೇ ಬೇಕು. ನೀವು ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿದ್ದರೆ ಪ್ರಾಕ್ಟೀಸ್ ಯಾವಾಗ ಮಾಡ್ತೀರಾ, ಅದಕ್ಕೆ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ನೀವು? ಅದೇ, ನಂಗೆ ಬೆಂಗಳೂರಲ್ಲಿದ್ದಾಗ ಬೆಂಗಳೂರಂದರೆ ರಾತ್ರಿನೇ ಅಲ್ಲಿ ಹಗಲು ಥರ, ಅಂದರೆ ರಾತ್ರಿನೇ ಅಲ್ಲಿ ಕೆಲಸಗಳು ಇರೋದು, ಫ್ರೀ ಆಗಿರ್ತದೆ ಸ್ವಲ್ಪ. ಆ ಟೈಮಲ್ಲಿ ನಾನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಊರಲ್ಲಿದ್ದರೆ ಕಮ್ಮಿ, ನಮ್ಗೆ ಟೈಮ್ ಸಿಗಲ್ಲ ಇಲ್ಲಿ ಬಂದಾಗ, ಇರೋದೇ ಒಂದೆರಡು ದಿನ ಮೂರು ದಿನ ಹೀಗೆಲ್ಲ. ಬಟ್ ಬೆಂಗಳೂರಲ್ಲಿ ಇರಬೇಕಾದ್ರೆ ಸ್ವಲ್ಪ ಟೈಮ್ ಅದಕ್ಕಾಗಿ ಇರ್ತೀವಿ, ಅಂದರೆ ಈ ಈವೆಂಟ್ ಇದ್ದಾಗ ಮಾತ್ರ ನಾವು ಹೋಗೋದ್ರಿಂದ ನಮಗೇನಾದ್ರು ಸಮಸ್ಯೆ ಆಗ್ತಿರಲಿಲ್ಲ. ನಾವು ಅದಕ್ಕಾಗಿ ಒಂದು ಟೈಮ್ ಶೆಡ್ಯೂಲ್ ಇಟ್ಕೊಂಡೇ ಇರ್ತೀವಿ. ಆವಾಗ ಸ್ವಲ್ಪ ಮಧ್ಯದಲ್ಲಿ ಒಂದು ಅಂದರೆ ವೀಕಲ್ಲಿ ಎರಡು ದಿನ ಮೂರು ದಿನ ಈ ಥರ ಎಲ್ಲ ಹೋಗ್ತೀವಿ. ಅಂದರೆ ನೈಟ್ ಸ್ವಲ್ಪ ಫ್ರೀ ಇರ್ತದಲ್ಲ ನಮ್ಗೆ, ಎಷ್ಟೇ ಇದಾದರೂ ಸಂಜೆ 8 ಗಂಟೆ 9 ಗಂಟೆಗೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡ್ತೀವಿ. ಗ್ರೌಂಡಲ್ಲಿ ಯಾರು ಇರಲ್ಲ, ಫ್ರೀ ಆಗಿರುತ್ತೆ, ನಮ್ಗೆ ಹೆಂಗೆ ಬೇಕು ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಬೋದು. ಹಾಗಾಗಿ ನಾವು ಬೆಂಗಳೂರಲ್ಲೇ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಹಾಂ, ಬೆಂಗಳೂರಲ್ಲಿ. ಓಕೆ, ನಿಮಗೆ ಊರಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಲಿಕ್ಕೆ ನೀವು ಹೇಳಿದ ಗ್ರೌಂಡ್ಸ್ ಎಲ್ಲ ಸಿಗ್ತಾ ಇಲ್ಲಿ? ಹಾಂ, ಊರಲ್ಲಿ ಅಂದರೆ ನಮಗೆ ಪ್ರಾಕ್ಟೀಸು ಮಾಬುಕ್ಕಳದಲ್ಲಿ ಚೇತನ್ ಹೈಸ್ಕೂಲ್ ಗ್ರೌಂಡ್ ಇದೆ, ಅದು ತುಂಬ ಒಳ್ಳೆ ಗ್ರೌಂಡ್ ಇದೆ, ಎಲ್ಲ ರೀತಿ ಪ್ರಾಕ್ಟೀಸು ಮಾಡಲಿಕ್ಕೆ ಅವಕಾಶ ಇದೆ. ಈ ನಮಗೆ ನಮ್ಮ ಮಾಸ್ಟರ್ ಅಥ್ಲೆಟಿಕ್ಕಲ್ಲಿ ಉದಯ್ ಕುಮಾರ್ ಶೆಟ್ಟಿ ಅಂತ ಇದ್ದಾರೆ, ಅವರು ರಾಜ್ಯ ಕಾರ್ಯದರ್ಶಿ ಆಗಿದ್ದಾರೆ ಮಾಸ್ಟರ್ ಅಥ್ಲೆಟಿಕ್ಕಲ್ಲಿ. ಅವರ ಸಹಕಾರ ನಾನು ನೆನಪಿಸ್ಕೊಳ್ಬೇಕು, ಯಾಕಂದರೆ ಅವರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ ಈ ಮಾಸ್ಟರ್ ಅಥ್ಲೆಟಿಕ್ಗೆ ಹೋಗಲಿಕ್ಕೆ. ಎನ್ಕರೇಜ್ ಮಾಡಿದ್ದು, ಬರಲಿಕ್ಕೆ ಹೇಳಿದ್ದು, ಮಾಡು ಟ್ರೈ ಮಾಡು ಅಂತ ಹೇಳಿದ್ದು. ಬಟ್ ಆ ಒಂದು ದೆಸೆಯಲ್ಲಿ ಅವ್ರನ್ನ ನಾನು ಇವತ್ತು ನೆನಪಿಸ್ಕೊಳ್ಬೇಕು. ಅವರ ಸಪೋರ್ಟ್ ಇದ್ದರಿಂದ ನಾನು ನೋಡುವಂಥ ಪ್ರಥಮವಾಗಿ ಹೋಗಿದ್ದು, ಸುಮ್ಮನೆ ನಾನೇನು ಇದಕ್ಕಾಗಿ ಹೋಗಿದ್ದಲ್ಲ, ನೋಡು ಟ್ರೈ ಮಾಡ್ತೀನಿ ಅಂದು ಹೋದೆ. ಆದರೆ ಅಲ್ಲಿ ಚಿನ್ನ, ಒಂದು ಗೋಲ್ಡು, ಒಂದು ಬೆಳ್ಳಿ ಬಂತು ಫಸ್ಟ್ ಇದರಲ್ಲಿ. ಎರಡನೇ ಸಲ ಹೋದಾಗ ಏನು ಆಗಿರಲಿಲ್ಲ. ಮೂರನೇ ಸಲ ಈಗ ಶ್ರೀಲಂಕಾ, ಅದ್ರ ಮಧ್ಯೆ ಒಂದಿತ್ತು ಲಾಸ್ಟ್ ಟೈಮು, ಅದು ಕೋವಿಡ್ ಇದರಿಂದ ನಿಂತೋಯ್ತು. ಆಸ್ಟ್ರೇಲಿಯಾದಲ್ಲಿ ಒಂದು ಇವೆಂಟ್ ಇತ್ತು, ಬಟ್ ಹೋಗ್ಬೇಕಂತ ಎಲ್ಲ ರೆಡಿಯಾಗಿತ್ತು, ಕೊನೆಯ ಕ್ಷಣದಲ್ಲಿ
ಕೋವಿಡ್ ಇದರಿಂದ ನಿಂತೋಯ್ತು. ಓಕೆ, ಹಾಗಾಗಿ ಈಗ ಮೊನ್ನೆ ಶ್ರೀಲಂಕಾಕ್ಕೆ ಹೋಗಿದ್ದೆ. ಮೊನ್ನೆ ಶ್ರೀಲಂಕಾಕ್ಕೆ, ಹಾಗೆ ಅಲ್ಲಿ ಸ್ಪರ್ಧೆ ಎಲ್ಲ ಆಯಿತು, ಅದಾದ ನಂತರ ಯಾವಾಗ ಊರಿಗೆ ರಿಟರ್ನ್ ಆಗಿದ್ದು ನೀವು? ನಾನು ಅಂದರೆ 20ನೇ ತಾರೀಕು ಸ್ಪೋರ್ಟ್ಸ್ ಮುಗ್ದಿತ್ತು, ಮತ್ತು 2 ದಿನಗಳ ಕಾಲ ಅಲ್ಲಿ ಶ್ರೀಲಂಕಾ ಟೂರ್ ಇಟ್ಟಿದ್ದೀವಿ. ಅಲ್ಲಿ ಅಲ್ಲಿ ಶ್ರೀಲಂಕಾ ಹೋಗಿ ಪ್ಲ್ಯಾನ್ ಮಾಡಿದ್ದೆ ಅಥವಾ ಹೋಗಿದ್ದೆ? ಇಲ್ಲ ಇಲ್ಲ, ಮೊದಲೇ ಪ್ಲ್ಯಾನಿಂಗ್ ಇತ್ತು. ಯಾಕಂದರೆ ಅಲ್ಲಿ ಹೋಗ್ತಿದ್ವಲ್ಲ, ಅಂದರೆ ರಾಮಾಯಣದ ಕುರುಗಳಿರುವುದೇನಿದ್ರು ಶ್ರೀಲಂಕಾದಲ್ಲಿ, ರಾವಣನ ಅರಮನೆ ಇರ್ಬೋದು, ಸೀತಾವನ ಇರ್ಬೋದು, ಅಲ್ಲಿ ಆಂಜನೇಯ ಫಸ್ಟ್ ಬಂದು ನಿಂತಂಥ ಸ್ಥಳ ಶ್ರೀಪಾದ ಅಂತಿದೆ, ಇವತ್ತು ಕೂಡ ಇತಿಹಾಸ ಅದು. ನಾವು ರಾಮಾಯಣದಲ್ಲಿ ಕೇಳಿದ್ದೀವಿ ಈ ಥರ ಇದೆ ಹೀಗಿದೆ ಅನ್ನೋದನ್ನು ಕೇಳಿದ್ದೀವಿ, ಆದರೆ ಇತಿಹಾಸ. ಒಂದು ಖುಷಿ ಏನಂದರೆ, ನಮಗೆ ಸ್ಪೋರ್ಟ್ಸು ಒಂದು ಕಡೆ ಆದರೆ ಜೀವನದಲ್ಲಿ ಒಂದು ಸಲ ಇತಿಹಾಸವನ್ನು ನೋಡಿದ್ದೀವಲ್ಲ, ಶ್ರೀರಾಮ ರಾಮಾಯಣ ರಾವಣ ಇದ್ದಾನಂತೆ ಅಂತ ಕೇಳಿದ್ದೀವಿ ಚಿಕ್ಕವರಿದ್ದಾಗ. ಆದರೆ ಆ ಕ್ಷಣವನ್ನು ಕಣ್ತುಂಬಿಕೊಂಡಿದ್ದೀವಲ್ಲ ನಾವು ಧನ್ಯ ಅನ್ನಿಸ್ಬೇಕು. ಯಾಕಂದರೆ ರಾಮ ಇದ್ದಾನೆ, ಸೀತೆ ಇದ್ದಾರೆ, ಮತ್ತು ರಾವಣ ಇದ್ದಾನೆ, ಹನುಮಂತ ಇದ್ದಾನೆ ಅಂತ ಕೇಳಿದ್ದೀವಿ. ಆದರೆ ಅವರ ನೆಲದಲ್ಲೇ ಹೋಗಿ ಬಂದಿವಲ್ಲ ನಾವು, ಅವನು ಇರುವಂಥ ಸ್ಥಳದಲ್ಲಿ ಹೋಗಿ ಪಾದ ಮುಟ್ಟಿ ಬಂದಿವಲ್ಲ, ನಮ್ಮ ಜೀವನ ಪಾವನ ಅಂತ ನಾವು ತಿಳ್ಕೊಳ್ತೀವಿ. ಮತ್ತು ಅಲ್ಲಿರುವಂಥ ಪ್ಲೇಸ್ಗಳು ಇನ್ನೂ ಒಂದು 2-3 ಪ್ಲೇಸಿಗೆ ಕರ್ಕೊಂಡು ಹೋಗಿದ್ದರು. ಅದೇ ರಾವಣ ಅಲ್ಲಿ ಆಟ ಆಡಿರುವಂಥ ಪ್ಲೇಸು, ಸಮುದ್ರ ತೀರ. ಆ ಸಮುದ್ರ ತೀರದಲ್ಲಿ ಕೂಡ ಒಂದು ಗುಣಪಿನ ಬಿದ್ದರೂ ಕಾಣಿಸ್ತದೆ, ಅಷ್ಟು ಕ್ಲೀನ್ ಇದೆ. ಅದಿಷ್ಟು ಮಾತ್ರ, ಆ ಸಮುದ್ರ ತೀರ ಮಾತ್ರ. ಬಟ್ ಆ ಥರದೊಂದು ವ್ಯವಸ್ಥೆ ಇವತ್ತು ಇದೆ, ರಾಮ ಸೇತು ಇರುವಂಥ ಸ್ಥಳ, ಎಲ್ಲವನ್ನು ನೋಡ್ಕೊಂಡು ಬಂದ್ವಿ. ಎಷ್ಟು ಜನ ಹೋಗಿದ್ರು ನೀವು ಅಲ್ಲಿ ಟೂರ್? ನಮ್ದು 20 ಜನನು ಹೋಗಿದ್ವಿ. 20 ಜನ ಇಂಡಿಯಾದಿಂದ ಹೋದವರು. ನಾವೇನು ಮಾಡಿದ್ವಿ, ಫಸ್ಟ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಂಡಿದ್ದೀವಿ. ಅವರು 20 ಜನ ಬಂದಿದ್ದಾರೆ, ಅವರೆಲ್ಲರೂ ನಾವು ಹೋಗಿದ್ದೀವಿ. ಎಲ್ಲರೂ ಹೋಗಿ ಎಲ್ಲ ಪ್ಲೇಸನ್ನು ನೋಡ್ಕೊಂಡು ಬಂದಿವಿ. ಅಶೋಕವನ, ಶ್ರೀಪಾದ, ರಾವಣನ ಅರಮನೆ, ಸಿರಿಗಿರಿ ಅಂತ ಇದೆ ಅಲ್ಲಿ, ಇವತ್ತು ಕೂಡ ಎಲ್ಲ ಕುರುಗಳು ಆಗಿದೆ. ಆಂಜನೇಯ ಲಂಕಾಗೆ ಬೆಂಕಿ ಇಟ್ಟ ಅಂತ ಕೇಳಿದ್ದೀವಿ, ಬಟ್ ನಿಜವಾಗಿ ಕಣ್ ತುಂಬಿಕೊಂಡ್ವಿ ಅಲ್ಲಿ. ಅರಮನೆ ಇರುವಂಥ ಕುರುಗಳು ಇವತ್ತು ಆಗಿದೆ, ಅದನ್ನೆಲ್ಲ ನೋಡಿಕೊಂಡು ಬಂದಿದ್ದೀವಿ. ಕಥೆಗಳನ್ನ ನಾವು ಕೇಳಿರ್ತೇವೆ, ಸೊ ನೀವೀಗ ಹೋಗಿ ರಿಯಲ್ ನೋಡ್ಕೊಂಡು ಬಂದ್ರಿ. ಕಥೆಗಳಿಗೂ ಕಥೆಯಲ್ಲಿ ಎರಡು ವಿಧ ಇದೆ, ಇತಿಹಾಸದ ಕಥೆ ಬೇರೆ, ಕಥೆಗಳು ಬೇರೆ. ಕಥೆ ಅಂದರೆ ಒಬ್ಬ ಕವಿ ಅಥವಾ ಒಬ್ಬ ಕಥೆಗಾರ ಯಾವ ರೀತಿಯಲ್ಲೂ ಯೋಚನೆ ಮಾಡ್ಕೊಂಡು ಒಂದು ಕಥೆನ ಬರಿಬೋದು. ಆದ್ರೆ ಇತಿಹಾಸದ ಕಥೆ ಇದೆಯಲ್ಲ, ಅದನ್ನ ನೋಡ್ಲಿಕ್ಕೆ ಅದು ಇವತ್ತು ಇದೆ ಅಲ್ಲ ಅಲ್ಲಿ. ಇತಿಹಾಸ ಕಥೆ ಅನ್ನೋಕ್ಕಿಂತ ಇತಿಹಾಸ ಅದು ಕಣ್ಮುಂದೆ ಬಂದು ಹೋಗಿರುವಂಥದ್ದು. ಅದೆಲ್ಲವೂ ಇಲ್ಲ ಅನ್ನೋರಿಗೆ, ಯಾರೋ ಹೇಳ್ತಾರೆ ರಾಮ ಸೇತು ಇಲ್ಲ, ರಾಮಾಯಣ ಸುಳ್ಳು ಅನ್ನೋರಿಗೆ, ನಿಜವಾಗೂ ಶ್ರೀಲಂಕಾ ಹೋಗಿ ಬನ್ನಿ, ಇಲ್ಲ ಮಧುರೆಯಲ್ಲಿರುವ ವಿಭೀಷಣನ ಇದಿದೆ ಅಲ್ಲಿ, ಇವತ್ತು ಇದೆ, ಅಲ್ಲಿಂದ ಮುಂದೆ ಪಟ್ಟಾಭಿಷೇಕ ಆಗಿರುವಂಥ ಸ್ಥಳ ಇದೆ, ಅಲ್ಲಿ ಭೂಮಿ ಇದಾಗಿ ಮುಚ್ಚಿ ಹೋಗಿದೆ, ಅದೆಲ್ಲವೂ ಕುರುಗಳು ಇವತ್ತು ಇದೆ. ಅದೇ ಶ್ರೀಲಂಕಾದಲ್ಲೂ ಕೂಡ ಅದು ಕುರುಗಳಿದೆ, ಹಾಗೆ ಇದೆ. ರಾಮಾಯಣದಲ್ಲಿ ಏನೇನು ನಡೆದಿದೆ ಎಲ್ಲವೂ ಕೂಡ ಇದೆ ಅಲ್ಲಿ, ಎಲ್ಲ ಕುರುಗಳು. ಅರಮನೆ ನೋಡಿದ್ರೆ ಗೊತ್ತಾಗುತ್ತೆ, ಹೌದು ಇದು ರಾವಣನ ಅರಮನೆ ಅಂತ, ಬಂಡೆ ಮೇಲೆ ಅರಮನೆ ಕಟ್ಟಿದ್ದಾನೆ, ಸುತ್ತ ಕೋಟೆ ಕಟ್ಕೊಂಡು ಆ ಬಂಡೆ ಮೇಲೆ ಅವನು ವಾಸಿಸ್ತಾ ಇದ್ದ. ಅದೆಲ್ಲವೂ ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ಅನ್ಸ್ಕೊತೀವಿ ನಾವು. ಹೌದು, ಎರಡು ಹೇಳಿ, 2 ದಿನ ಅಲ್ಲಿ. ಹಾ, 2 ದಿನ ಹೋಗಿದ್ದೀವಿ, 2 ದಿನ ಟೂ ಇದೆ, ಇದಕ್ಕಾಗಿ ನೋಡ್ಲು ಅವಕಾಶ ಸಿಕ್ತ ನಿಮ್ಗೆ. ಖಂಡಿತ ಖಂಡಿತ. ನಂತರ ಊರಿಗೆ ರಿಟರ್ನ್ ಆಗ್ತಾರೆ? ಯಾಕಂದ್ರೆ ದುಡ್ಡಿದೆ ಅಂದ್ರೂ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಇವತ್ತಿನ ದಿನದಲ್ಲಿ. ನಮ್ಗೆ ಏನಾಗಿದೆ, ಒಂದು ಸ್ಪೋರ್ಟ್ಸ್ ಆಯ್ತು, ಒಂದು ಟೂರ್ ಆಯ್ತು. ನಾವು ಯಾವುದೇ ಕಂಟ್ರಿಗೆ ಹೋದ್ರೂ ಕೂಡ ಸ್ಪೋರ್ಟ್ಸ್ ಜೊತೆ ಟೂರ್ನು ಇಟ್ಕೊಳ್ತೀವಿ. ಅಂದರೆ ಆ ಪ್ಲೇಸಿಗೆ ಇನ್ನೊಮ್ಮೆ ಹೋಗ್ಲಿಕ್ಕೆ ಆಗುತ್ತೋ ಇಲ್ಲೋ, ಆದರೆ ಈ ಒಂದು ದಿಶೆಯಲ್ಲಾದರೂ ಹೋದರೆ ಹೋಗ್ತೀವಲ್ಲ. ಅಂದರೆ ಎಲ್ಲ ಒಂದು 20-30 ಜನ ಇರ್ತೀವಿ, ಎಲ್ಲೇ ಹೋದರೂ ಕೂಡ ಮಿನಿಮಮ್ 15-20 ಜನ ಇದ್ದೇ ಇರ್ತೀವಿ, ಎಲ್ಲ ಸ್ಟೇಟಿಂದ ಬಂದೇ ಬರ್ತಾರೆ. ಹಾಗಾಗಿ ಅದೊಂದು ಖುಷಿ ಕೊಡುವಂಥ ವಿಚಾರ. ಓಕೆ, ನೀವು ಬೇರೆ ಎಲ್ಲಿ ಕಾಂಪಿಟೇಷನ್ಗೆ ಹೋದರೂ ಕೂಡ ಒಂದು ಅಲ್ಲಿ ಇರುವಂಥ ಪ್ಲೇಸನ್ನೆಲ್ಲ ನೀವು ಹೋಗ್ತೀವಿ? ಹೋಗ್ತೀವಿ. ಸಿಂಗಾಪುರ್ಗೆ ಹೋದಾಗಲೂ ಹೋಗಿದ್ದೀವಿ, ಸಿಂಗಾಪುರ ನೋಡ್ಕೊಂಡು ಬಂದಿದ್ದೀವಿ. ಮಲೇಷ್ಯಾ ಹೋದಾಗಲೂ ಕೂಡ ಅಲ್ಲೂ ನೋಡ್ಕೊಂಡು ಬಂದಿವಿ, ಮಲೇಷ್ಯಾ ಥೈಲ್ಯಾಂಡ್ ನೋಡ್ಕೊಂಡು ಬಂದಿದ್ದೀವಿ, ಶ್ರೀಲಂಕಾನು ನೋಡ್ಕೊಂಡು ಬಂದಿದ್ದೀವಿ. ಆಸ್ಟ್ರೇಲಿಯಾ ಇತ್ತು, ಅಲ್ಲೂ ಟೂರ್ ಟೂರ್ ಇಟ್ಟಿದ್ದೀವಿ. ಬಟ್ ಆದರೆ ಆ ಕೊನೆಯ ಗಳಿಗೆಯಲ್ಲಿ ಅದು ಕೋವಿಡ್ ನಿಯಮದಿಂದ ಕ್ಯಾನ್ಸಲ್ ಆಯಿತು, ಅಲ್ಲಿ ಮ್ಯಾಚನ್ನೇ ಕ್ಯಾನ್ಸಲ್ ಮಾಡಿದ್ರು, ಹಾಗಾಗಿ ಹೋಗ್ಲಿಕ್ಕಾಗಿಲ್ಲ. ಓಕೆ ಸರ್, ಹಾಗೆ ನೀವು ಶ್ರೀಲಂಕಾದಿಂದ ಊರಿಗೆ ಬಂದಾಗ ನಿಮ್ಮನ್ನು ಊರಲ್ಲಿ ಹೇಗೆ ಸ್ವಾಗತಿಸ್ತಾರೆ? ಇಲ್ಲ, ನಮ್ಮ ಸ್ನೇಹಿತರು ನನಗೆ, ನಾನು ಎರಡು ವಿಚಾರನ ಇವತ್ತು ಹೇಳಲೇಬೇಕು. ಯಾಕಂದರೆ ನನ್ನ ಈ ಒಂದು ಬೆಳವಣಿಗೆಗೆ
ನನ್ನ ಸ್ನೇಹಿತರ ಕಾರಣ ಅಂತೇನೆ. ಎಲ್ಲ ವಿಚಾರದಲ್ಲೂ ಕೂಡ ನನ್ನ ಬೆನ್ನೆಲುಬಾಗಿ ನಿಲ್ತಾರೆ. ನಾನು ಏನೇ ಮಾಡಿದ್ರು ಏನೇ ಹೇಳಿದ್ರು ಆಯ್ತು ನಾವಿದ್ದೀವಿ ನಿಮ್ಮ ಜೊತೆ ಅನ್ನುವಂಥ ಇದನ್ನು ಹೇಳ್ತಾರೆ. ಯಾವುದೇ ವಿಚಾರ ಅಂದರೂ ಕೂಡ ನಾನು ಕೂಡ ಏನೇ ವಿಚಾರ ಮಾಡಿದ್ರು ಕೂಡ ನಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡ್ತೀನಿ, ಹೀಗೊಂದು ವಿಚಾರ ಇದೆ ಮಾಡ್ಬೋದಂತ. ಹಾಗಾಗಿ ನನ್ನ ಸ್ನೇಹಿತರು ಎಲ್ಲರನ್ನೂ ಕೂಡ ನಾನು ಇವತ್ತಿನ ದಿನ ನೆನಪಿಸ್ಕೊಳ್ಳೇಬೇಕು. ನಾನು ಬೆಳಿಗ್ಗೆ ಬರಬೇಕಾದ್ರೆ ಮೊನ್ನೆ 6 ಗಂಟೆಗೆ ಬರ್ತೀನಂತ ಹೇಳಿದ್ದೆ. 5:30-6 ಗಂಟೆ ನಾನು ನಮ್ಮ ಮನೆಗೆ ಬರೋದಿತ್ತು. ಅಂದರೆ ನಾನು ಚೆನ್ನೈಯಿಂದ ಮಂಗಳೂರು ಬಂದು ಮಂಗಳೂರಿಂದ ಬಂದಿದ್ದು. ಮಂಗಳೂರಿಂದ ಬರಬೇಕು ಮನೆಗೆ ಬರಬೇಕಾದ 6 ಗಂಟೆಯೂ ಕೂಡ 100+ ಜನ ನನ್ನನ್ನು ಕಾಯ್ತಾ ಇದ್ದಾರೆ ಬೆಳಿಗ್ಗೆ ನಾನು ಬರ್ತೀನಿ ಅನ್ನುವಂತ ಟೈಮಲ್ಲಿ. ಅದೆಲ್ಲಕ್ಕಿಂತ ನನಗೆ ಒಂದೇನೆಂದರೆ ತಾಯಿ ಅಮೃತೇಶ್ವರಿ ದಯೆ ಇದೆ ಅಂತ ನಾನು ಯೋಚನೆ ಇದು ಮಾಡ್ತೀನಿ. ಯಾಕಂದರೆ ನಾನು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅಮೃತೇಶ್ವರಿ ತಾಯಿಯನ್ನು ಬೇಡ್ಕೊಂಡೇ ಹೋಗೋದು. ನಾನು ಯಾವತ್ತು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ನನಗೆ ಜಯ ಸಿಕ್ಕಿದೆ ಎಲ್ಲದರಲ್ಲೂ ಕೂಡ. ನನಗೆ ನನ್ನ ಇವತ್ತಿನ ಈ ಇಷ್ಟು ದಿನದ ಲೈಫಲ್ಲಿ ಸೋಲ್ ಅನ್ನೋದು ಕಂಡಿದ್ದೆ ಕಮ್ಮಿ ನಾನು. ಅಂದರೆ ನನ್ನ ಮಟ್ಟಿಗೆ ನಂಗೆ ಸಿಕ್ಕಿದೆ ಜಯ, ಮತ್ತು ನೋಡೋರ ಮಟ್ಟಿಗೆ ಸೋಲಿರ್ಬೋದು, ಬಟ್ ನನ್ನ ಮಟ್ಟಿಗೆ ಆ ತಾಯಿನ ನಂಬ್ಕೊಂಡು ಹೋದರೆ ಜಯ ಸಿಕ್ಕೇ ಸಿಕ್ಕಿದೆ. ಅದೇ ನನಗೆ ದಾರಿದೀಪ ತೋರಿಸಿದ್ದು ತಾಯಿ ಅಂತ ಹೇಳ್ಕೊತೀನಿ. ಯಾಕಂದರೆ ಅಷ್ಟು ಜನರ ಮಧ್ಯೆ ನಾನು ಗೆದ್ದುಬರೋದು ನನಗೆ ಯೋಚನೆನೇ ಇಲ್ಲ. ಅದು ಲಾಸ್ಟ್ ಟೈಮ್ ಆದರೂ ಒಂದು ಕಾನ್ಫಿಡೆನ್ಸ್ ಇತ್ತು, ಈ ಸಲ ಆ ಜನ ಅವರ ಒಂದು ಕಾಂಪಿಟು ಅವರ ಮಾಡುವಂಥ ಎಕ್ಸಸೈಸು ಇದನ್ನೆಲ್ಲ ನೋಡಿದರೆ ನನಗೂ ಸಾಧ್ಯನಾ ಅಂತ ಅನಿಸ್ತಿತ್ತು. ಬಟ್ ತಾಯಿ ಆಶೀರ್ವಾದ, ಜನರ ಒಂದು ಆಶೀರ್ವಾದ, ಎಲ್ಲರಿಂದ ನಾನು ಗೆದ್ದು ಬಂದಿದ್ದೀನಿ ಅಂತ ಅನ್ಸ್ಕೊತೀನಿ. ಆ ಬೆಳಿಗ್ಗೆ 6 ಗಂಟೆಗೂ ಕೂಡ ನನ್ನ ಕಾಯ್ತಾ ಇದ್ದಾರಲ್ಲ, ಆ ಪ್ರೀತಿ ಆ ವಿಶ್ವಾಸದ ಮುಂದೆ ಇನ್ನೇನು ಬೆಲೆ ಇದೆ ಹೇಳಿ. ಅಷ್ಟು ಪ್ರೀತಿ ತೋರಿಸಿದ್ದಾರೆ ನನಗೆ ಎಲ್ಲರೂ ಕೂಡ. ಹಾಗಾಗಿ ಅವರಿಗೆ ಅವರೆಲ್ರಿಗೂ ನಾನು ಇವತ್ತಿನ ದಿನ ಚಿರಋಣಿ ಎಲ್ರಿಗೂ ಕೂಡ. ಒಳ್ಳೆ ಸ್ನೇಹಿತರು ನಿಮ್ಗೆ ಸಿಕ್ಕಿದ್ದಾರೆ. ಅದರ ಜೊತೆಗೆ ನೀವು ಏನೇ ಒಂದು ಕೆಲಸವನ್ನ ಮಾಡೋಕ್ಕಿಂತ ಮುಂಚೆ ನೀವು ತಾಯಿ ಅಮೃತೇಶ್ವರಿಯ ಆಶೀರ್ವಾದ ಪಡ್ಕೊಂಡೇ ಹೋಗ್ತಾ ಇದ್ದೀರ. ಹೋಗುವಾಗಲೂ ಕೂಡ ನಾನು ರಾತ್ರಿ 10 ಗಂಟೆಗೆ ಹೊರಟಿದ್ದೀವಿ ಇಲ್ಲಿಂದ 9:30 9:30 ಕೂಡ ತಾಯಿ ಅಮೃತೇಶ್ವರಿ ಪೂಜೆ ಮಾಡ್ಕೊಂಡೆ ಹೊರಟಿರೋದು ನಾನು. ಹಾಗಾಗಿ ಆ ತಾಯಿ ಆಶೀರ್ವಾದ ಇದೆ ಅಂತಾನೆ ನಾನು ನಂಬ್ಕೊಳ್ತೀನಿ. ಅಲ್ಲಿಂದ ಬಂದು ಕೂಡ ತಾಯಿ ಆಶೀರ್ವಾದ, ಅಲ್ಲಿ ಬಂದು ಕೂಡಲೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡೆ ಮನೆಗೆ ಹೋಗಿರೋದು. ಅದೆಲ್ಲಕ್ಕಿಂತ ನನಗೆ ನಮ್ಮ ಮನೆಯಲ್ಲೂ ಹಾಗೆ, ನನ್ನ ಹೆಂಡತಿ ಶಾರದಾ ಇರ್ಬೋದು, ನನ್ನ ಮಕ್ಕಳು ಇಬ್ಬರು ಕೂಡ ಅದೇ ರೀತಿ ಸಪೋರ್ಟ್ ಕೊಡ್ತಾರೆ, ಎಲ್ಲ ರೀತಿಯಲ್ಲೂ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರನ್ನೂ ಕೂಡ ಇವತ್ತು ನೆನಪಿಸ್ಕೊಳ್ಬೇಕು. ಯಾಕಂದರೆ ಕೆಲವ್ರು ಹೇಳ್ತಾರೆ ಒಂದು ಶ್ರಮದ ಹಿಂದೆ ಹೆಣ್ಣಿನ ಶ್ರಮ ಇದ್ದೇ ಇರ್ತದೆ ಅಂತ, ಇದು ಖಂಡಿತವಾಗಿಯೂ. ಯಾಕೆಂದರೆ ನಾನು ಇಲ್ಲಿ ಇರೋದಿಲ್ಲ, ಎಲ್ಲೆಲ್ಲೋ ಹೋಗ್ತೀವಿ ಎಲ್ಲೆಲ್ಲೋ ಬರ್ತೀವಿ, ಅದಕ್ಕೆ ಸರಿಯಾಗಿ ನಮ್ಗೆ ಅದೇ ರೀತಿ ಸಪೋರ್ಟ್ ಕೊಡ್ತಾರೆ. ನಾನು ಹೋಗ್ತೀನಿ ಅಂದ್ರೆ ಹೋಗಿ ಆಯ್ತು ಹೋಗಿ ಬನ್ನಿ ಅನ್ನುವಂಥ ಆ ಖುಷಿ ಇದೆಯಲ್ಲ, ಅದು ನಮ್ಮ ಗೆಲುವಿಗೆ ಒಂದು ದಾರಿ ದೀಪ ಆಗುತ್ತೆ. ಅದೇ ರೀತಿ ನನ್ನ ಮಗನು ಕೂಡ ಸ್ಪೋರ್ಟ್ಸಲ್ಲಿ ಈಗ ಸ್ವಲ್ಪ ಒಂದು ಹೆಜ್ಜೆ ಇಟ್ಟಿದ್ದಾನೆ. ಶಾಲೆ ಹೋಗ್ತಾ ಇದ್ದಾನೆ, ಅವನು PUC ಫಸ್ಟ್ ಇಯರ್. ಈಗ ಅವನು ರನ್ನಿಂಗಲ್ಲಿ ಒಂದು ಸ್ಟೆಪ್ ರನ್ನಿಂಗು ಲಾಂಗ್ ಜಂಪ್ ಇದೇ ಥರ ನಮ್ಮ ಇದರಲ್ಲಿ ಈವೆಂಟಲ್ಲಿ ಸ್ಕೂಲ್ ಡೇಸಲ್ಲಿ ಚಾಂಪಿಯನ್ ಆಗಿದ್ದಾನೆ ಸ್ಕೂಲ್ ಡೇಸಲ್ಲಿ. ಈಗ ವಿವೇಕ ಜೂನಿಯರ್ ಕಾಲೇಜಲ್ಲಿ ಪ್ರಥಮ PUC ಓದ್ತಾ ಇದ್ದಾನೆ. ಹಾಗಾಗಿ ಅವನು ಕೂಡ ಮುಂದೆ ಸ್ಪೋರ್ಟ್ಸ್ ಮ್ಯಾನ್ ಮಾಡ್ಬೇಕನ್ನುವಂಥ ಯೋಚನೆ ಇದೆ ಈಗ. ತಂದೆ ಹಾಗೆ ಮಗನು ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅನ್ನೋದು. ಸ್ಪೋರ್ಟ್ಸ್ ಮ್ಯಾನ್ ಅನ್ನೋದು ನಾನು ಎಲ್ರಿಗೂ ಒಂದು ಮನವಿ ಮಾಡೋದೇನೆಂದ್ರೆ, ಕಾಲೇಜ್ ಡೇಸಲ್ಲಿ ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಮುಂದೆ ಲೈಫ್ ನಿಮ್ಮನ್ನು ಅದು ಕರ್ಕೊಂಡೋಗುತ್ತೆ. ಯಾಕಂದರೆ ಒಂದು ರೀತಿಯಲ್ಲಿ ಬಿಸ್ನೆಸ್ ಮಾಡೋದು ಬೇಡ, ಒಳ್ಳೆ ಪರ್ಫಾರ್ಮೆನ್ಸ್ ಬಿದ್ದರೆ ಅದೇ ಬಿಸ್ನೆಸ್ ಆಗಿರುತ್ತೆ ಸ್ಪೋರ್ಟ್ಸು. ಕಾಲೇಜ್ ಡೇಸಲ್ಲಿ PUC ನಂತರದ ಎಜುಕೇಷನಲ್ಲಿ ಅದು ಸಪೋರ್ಟ್ ಕೊಡುತ್ತೆ ನಿಮಗೆ. ಫ್ರೀ ಎಜುಕೇಷನಿಗೆ ಕರ್ಕೊಳ್ತಾರೆ, ಅಳ್ವಾಸ್ ಅಂತ ಕಾಲೇಜ್ ಇರ್ಬೋದು, ಒಳ್ಳೊಳ್ಳೆ ಕಾಲೇಜ್ ಅವ್ರು ಕರ್ಕೊಳ್ತಾರೆ. ಮುಂದೆ ನಿಮಗೆ ಅದು ಅದೇ ಅಂದರೆ ಯಾವುದಾದ್ರು ಒಳ್ಳೆ ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡಿದೆ, ಒಲಿಂಪಿಕ್ಸ್ ಅಂತ ಇದರಲ್ಲಿ ಅಚೀವ್ಮೆಂಟ್ ಮಾಡಿದರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅದರಲ್ಲಿ. ಹಾಗಾಗಿ ಎಲ್ರಿಗೂ ನನ್ನ ಸಜೆಷನ್ ಇಷ್ಟೇ, ನೀವು ಕಾಲೇಜ್ ಡೇಸಲ್ಲಿ ವಿದ್ಯೆಯೊಂದಿಗೆ ಕ್ರೀಡೆಯನ್ನು ಅಳವಡಿಸ್ಕೊಳ್ಳಿ ಎಲ್ಲರೂ ಕೂಡ. ಅದರಲ್ಲಿ ನೀವು ಒಂದಲ್ಲ ಒಂದು ಎಲ್ರಿಗೂ ಒಂದು ಟ್ಯಾಲೆಂಟ್ ಇದ್ದೇ ಇದೆ, ನಿಮ್ಗೆ ಯಾವ್ದು ಇಷ್ಟನೋ ಅದ್ರಲ್ಲಿ ಮುಂದುವರಿರಿ. ಅದು ಸ್ಪೋರ್ಟ್ಸ್ ಅಂದ್ರೆ ಓಡೋದಿರ್ಬೋದು, ಹಾರೋದಿರ್ಬೋದು, ಚಿತ್ರಕಲೆ ಇರ್ಬೋದು, ಯಾವುದೇ ಇರ್ಬೋದು, ಯಾವ್ದ್ರಲ್ಲೂ ಕೂಡ ಹೋದ್ರೂ ಕೂಡ ಮುಂದೆ ಆ ಸ್ಪೋರ್ಟ್ಸ್ ಅನ್ನೋದು ನಿಮ್ಮ ಜೀವನಕ್ಕೆ ಒಂದು ದಾರಿದೀಪ. ಹಾಗಾಗಿ ನೀವು ಅದನ್ನ ಮಾಡಿ ಅಂತ ನಾನು ಎಲ್ರಿಗೂ ಸಜೆಷನ್ ಕೊಡ್ತೇನೆ ಮಕ್ಕಳಿಗೆ. ನೀವು ಶ್ರೀಲಂಕಾಕ್ಕೆ ಹೋದಾಗ ನಿಮ್ಗೆ ಅಲ್ಲಿ ಭಾಷೆ ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಜನರು ಬಂದಿರ್ತಾರೆ, ನಿಮ್ಗೆ ಅಲ್ಲಿ ಹೋದಾಗ ಏನಾದ್ರು ಭಾಷೆ ಪ್ರಾಬ್ಲಮ್ ಆಗಿದೆ ಉಂಟಾ? ನಮಗೆ ಶ್ರೀಲಂಕಾ ಹೋದಾಗ ಭಾಷೆ ಪ್ರಾಬ್ಲಮ್ ಆಗಿರ್ಲಿಲ್ಲ. ಓಕೆ ಸರ್, ಅದ್ರ ಬಗ್ಗೆ ಕೇಳ್ತೇನೆ, ಒಬ್ರು ಕಾಲರ್ ರೆಡಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ. ಹಲೋ
ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಸುರೇಶ್ ಅಂತ, ಮಂದಾರ್ತಿಯಿಂದ. ಓಕೆ ಸುರೇಶ್ ಮಂದಾರ್ತಿ, ಹೇಳಿ ಸರ್. ನಮ್ಮ ದಿನೇಶ್ ಅಣ್ಣ ಜೊತೆ ಮಾತಾಡುವಂತ ಕಾಲ್ ಮಾಡಿದ್ವಿ. ಮಾತಾಡಿ ಹೇಳಿ ಸುರೇಶ್ ಅವರೇ. ಪ್ರೋಗ್ರಾಮ್ ಮುಗಿತಾ ಇದ್ದ ಇಲ್ಲ? ಆಗ್ತಿದೆಲ್ಲ, ಆಗ್ತಾ ಇದೆ. ಹೇಳಿ ಸುರೇಶ್ ಅವರೇ, ಲೈವ್ ಪ್ರೋಗ್ರಾಮ್. ಓಕೆ ಓಕೆ ದಿನೇಶ್ ಅಣ್ಣ ನಮಸ್ತೆ, ನಾನು ಸುರೇಶ ಮಂದಾರ್ತಿಯಿಂದ. ಗೊತ್ತಾಯ್ತು, ಹೇಳಿ ಸುರೇಶ್ ಅವರೇ. ಮೊದಲಿಗೆ ಅಭಿನಂದನೆಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪದಕ ಗೆದ್ದು ಬಂದಿದ್ವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಿಮ್ಮ ಒಂದು, ನಾನು ಮೊನ್ನೆ ಕೂಡ ಮೀಟ್ ಆಗ್ಲಿಕ್ಕೆ ಆಗ್ಲಿಲ್ಲ, ಬೆಳಿಗ್ಗೆ ನಿಮ್ಮನ್ನ ಅಲ್ಲಿ ಸ್ವಾಗತಿಸಲಿಕ್ಕೆ ನಾನು ಬರ್ಬೇಕಂತಿದ್ದೆ, ಬೆಳಿಗ್ಗೆ ಬೇಗ ಆಗಿದ್ದರಿಂದ ನನಗೆ ಸ್ವಲ್ಪ ಸಮಸ್ಯೆ ಆಯ್ತು. ತುಂಬಾ ಖುಷಿ ಆಯ್ತು ನಮ್ಮೂರಿಂದ ನೀವೊಂದು ಈ ರೀತಿಯ ಸಾಧನೆ ಮಾಡಿದ್ದು ನಮ್ಮಂತ ಯುವಕರಿಗೆ ತುಂಬಾ ಒಂದು ಸ್ಫೂರ್ತಿದಾಯಕ. ಸೊ ಈ ಒಂದು ವಿಷಯ ಹೇಳಲಿಕ್ಕೆ ಭಾರಿ ಖುಷಿ ಪಡ್ತೀನಿ. ಥ್ಯಾಂಕ್ಸ್, ಥ್ಯಾಂಕ್ಸ್ ಸುರೇಶ್ ಅವರೆ, ಥ್ಯಾಂಕ್ಸ್. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಪದಕ ನೀವು ಗೆಲ್ಬೇಕಂತ ನಮ್ದೆಲ್ಲ ಆಸೆ. ನಿಮ್ಮೆಲ್ಲರ ಹರಕೆ ಇದ್ರೆ ನಾನು ಖಂಡಿತ ಗೆಲ್ತೀನಿ. ಸರ್, ನಾನು ಕೇಳಿದ್ದೆ ಅಲ್ಲಿ ಹೋದಾಗ ನಿಮಗೆ ಭಾಷೆ ಸಮಸ್ಯೆ ಏನಾದರೂ ಬಂದಿತ್ತ? ಹಾಂ, ನನಗೆ ಅಂದರೆ ಶ್ರೀಲಂಕಾ ಹೋದಾಗ ಅಷ್ಟು ಭಾಷೆ ಪ್ರಾಬ್ಲಮ್ ಆಗಿರಲಿಲ್ಲ. ಯಾಕಂದರೆ ನಮಗೆ, ನಾನು ಎಸ್ ಎಲ್ ಸಿ ಓದೋದ್ರಿಂದ ಇಂಗ್ಲೀಷ್ ಹಿಂದಿಯಲ್ಲಿ ಸ್ವಲ್ಪ ಮಟ್ಟಿಗೆ ನನಗೆ ನಾಲೆಜ್ ಮಾತಾಡಲಿಕ್ಕೆ ಮ್ಯಾನೇಜ್ ಮಾಡ್ಬೋದು. ಬಟ್ ನಮ್ಮ ಜೊತೆ ಅಲ್ಲಿ ಶ್ರೀಲಂಕಾದಲ್ಲಿ ತಮಿಳ್, ಓಕೆ ತಮಿಳ್ ಸ್ವಲ್ಪ ನಡೀತದೆ. ಹಾಗಾಗಿ ನಮ್ಮ ಜೊತೆ ಕೆಲವರು ತಮಿಳು ಅನಿಸಿದ್ರು, ನಮಗೆ ಇಂಗ್ಲೀಷ್ ಹಿಂದಿ ಸ್ವಲ್ಪ ಗೊತ್ತಾಗ್ತಿತ್ತು, ಅವರಿಗೂ ಅರ್ಥ ಆಗ್ತಿತ್ತು, ಏನೋ ಮ್ಯಾನೇಜ್ ಮಾಡಿದ್ವಿ. ಆದರೆ ಬಹಳ ಒಂದು ಅನುಭವ ಅಂದರೆ, ನಾವು ಸಿಂಗಾಪುರದ ಬ್ರುನಿಗೆ ಹೋಗಿದ್ದೀವಿ. ಬ್ರುನೈಯಲ್ಲಿ 3 ದಿನದ ಅದು ಪ್ರೋಗ್ರಾಮ್ ಇದಿತ್ತು, ಕ್ರೀಡಾಕೂಟ ಇತ್ತು. ಆದರೆ ನಮ್ಗೆ ಅಲ್ಲಿ ಊಟ ಸೆಟ್ ಆಗ್ತಿರ್ಲಿಲ್ಲ, ಊಟ ಸ್ವಲ್ಪ ಸಮಸ್ಯೆಗಳಿತ್ತು. ನಾವೇನು ಮಾಡಿದ್ವಿ, ಊರಿಂದನೇ ಹೋಗಬೇಕಾದ್ರೆ ಅಕ್ಕಿ ಮತ್ತು ಅವಲಕ್ಕಿ, ಅಕ್ಕಿ, ಕುಕ್ಕರು, ಇಂಡ ಸ್ಟವ್ ಎಲ್ಲ ತಗೊಂಡೆ ಹೋಗಿದ್ದೀವಿ. ಊರಿಂದನೇ ಒಂದು ಬ್ಯಾಗಲ್ಲಿ ಅದನ್ನೇ ಪಾರ್ಸಲ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಏನಾದರೂ ಕ್ರೀಡಾಪಟುಗಳಿಗೆ ಊಟದ ಸಮಸ್ಯೆ ಇದ್ದರೆ ಭಾಳ ಕಷ್ಟ. ಆ ಕಾರಣಕ್ಕಾಗಿ ಮ್ಯಾನೇಜ್ ಮಾಡ್ಬೋದೇನೋ ಅಂತ ತಗೊಂಡೋಗಿದ್ದೀವಿ. ಆ ತಗೊಂಡೋಗಿದ್ದೀವಿ, ನಮಗೆ ಮೊಸರು ಬೇಕಿತ್ತು. ನಾವು ಬ್ರುನೈಯಲ್ಲಿ 3 ಗಂಟೆ ಕಾಲ ತಿರುಗಿದ್ದೀವಿ, ಎಲ್ಲ ಅಂಗಡಿಗೆ ತಿರುಗಿದ್ದೀವಿ ಮೊಸರಿಗಾಗಿ. ಮೂರು ಗಂಟೆ ಆದ್ರೆ ಮೊಸರು ಇದೆ. ಆದ್ರೆ ನಾವ್ ಹೇಳಿದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನಾವ್ ಇಂಗ್ಲಿಷ್ ಅಲ್ಲಿ ಕರ್ಡ್ ಅಂದ್ರೆ ಅರ್ಥ ಆಗಲ್ಲ, ಹಿಂದಿಯಲ್ಲಿ ಹೇಳಿದ್ರು ಅರ್ಥ ಆಗಲ್ಲ, ನಾವ್ ತೋರಿಸಿದ್ರು ಅವ್ರಿಗೆ ಗೊತ್ತಾಗಲ್ಲ. ಆ ತರದ ಪರಿಸ್ಥಿತಿ ಆಯ್ತು. ಸಾಧಾರಣ ಒಂದು 25 ಅಂಗಡಿ ತಿರುಗಿರ್ಬೋದು ನಾವು ಒಂದು ಮೊಸರಿಗಾಗಿ. ಯಾಕಂದ್ರೆ ಅವಶ್ಯ ಇತ್ತಲ್ಲಿ, ಅಂದ್ರೆ ಅನ್ನ ಮಾಡಿದೀವಿ, ಮೊಸರಿಲ್ಲ, ಉಪ್ಪಿನಕಾಯಿ ತಗೊಂಡು ಹೋಗಿದೀವಿ. ನಮ್ಗೆ ಆ ಅನ್ನ ಉಪ್ಪಿನಕಾಯಿ ಮೊಸರು ಇದ್ರೆ ಸಾಕು, ಅದೇ ಒಂಥರ ಖುಷಿ ಆಗ್ತಿತ್ತು. ಯಾಕಂದ್ರೆ ಅಲ್ಲಿನ ಊಟ ನಮ್ಗೆ ಸೆಟ್ ಆಗ್ತಿರ್ಲಿಲ್ಲ. ಹಾಗಾಗಿ ಅಷ್ಟು ತಿರುಗಿ ಕೂಡ ಕೊನೆಯದಾಗಿ ಒಂದು ಅಂಗಡಿ ಸಿಕ್ತು. ಆಮೇಲೆ ನೋಡ್ಬೇಕಾದ್ರೆ ಅದು ನಮ್ಮ ಕೇರಳದವ್ರ ಅಂಗಡಿ. ಹಾಗಾಗಿ ನಾವು ಬಚಾವ್ ಆಗಿದ್ವಿ ಅಲ್ಲಿ. ಮೊಸರು ಸಿಕ್ತು ಅಲ್ಲಿ. ನಾವು ಹೇಳ್ದ ಮೊಸರು ಆಕ್ಚುಲಿ ಎಲ್ಲ ಅಂಗಡಿಯಲ್ಲೂ ಮೊಸರು ಇತ್ತು. ನಾವು ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲಿ ಅವರು ಮೊಸರು ಕರ್ಡ್ ಅಂದ ಕೂಡಲೇ ಗೊತ್ತಾಯ್ತು, ಅವ್ರು ಹೇಳಿದ್ರು ಇಲ್ಲಿಂದ ಇಂಡಿಯಾದಿಂದ, ಓಕೆ ಅಂತ ಕರೆದು ವೆಲ್ಕಮ್ ಮಾಡಿ ಮೊಸರು ಕೊಟ್ಟು ನಮ್ಗೆ ಬೇಕಾಗಿರೋದನ್ನೆಲ್ಲ ಕೊಟ್ಟು, ಮತ್ತೆ ಅವ್ರು ಆಮೇಲೆ ಬರ್ದ್ಕೊಟ್ರು ಕೆಲವೊಂದಲ್ಲ, ಇಂತಿಂತ ಇದಕ್ಕೆ ಹಿಂಗಿಂಗ್ ಹೇಳ್ತಾರಂತ ಬರ್ದ್ಕೊಟ್ರು. ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಅಂತ. ಯಾಕಂದ್ರೆ ಸಾಧಾರಣ 4-5 ಕಿಲೋಮೀಟರ್ ನಡೆದಿದ್ದೀವಿ ಒಂದು ಮೊಸರಿಗಾಗಿ. ಅಂದ್ರೆ ಇನ್ನೂ 2-3 ದಿನ ಅಲ್ಲಿ ಇರ್ಬೇಕಲ್ಲ, ಊಟ ಮಾಡ್ಬೇಕನ್ನ. ಯಾಕಂದ್ರೆ 1 ಡೇ ಬಿಫೋರ್ ನಾವು ಹೋಗಿದ್ದೇವೆ ಅಲ್ಲಿ. ಆಗ 1 ಡೇ ಬಿಫೋರ್ ನಾವು ತಿರ್ಗಾಡಿರೋದು ಮೊಸರು ಹುಡ್ಕಂತ. ಆ ಕಾರಣಕ್ಕಾಗಿ ಅದಂತೂ ನಮ್ಗೆ ಯಾವತ್ತೂ ನೆನಪು ಹೋಗಲ್ಲ, ಆ ಒಂದು ಮೊಸರಿಗಾಗಿ. ಹಾಗಂತ ಮೊಸರಿಗೆ ಇರೋದು ಬರೀ 20 ರೂಪಾಯಿ ಅಲ್ಲಿಯೂ ಕೂಡ. ಆ 20 ರೂಪಾಯಿ ಮೊಸರಿಗೆ 3 ಗಂಟೆ 5 ಕಿಲೋಮೀಟರ್ ತಿರುಗಿದ್ದೀವಿ. ಅದೊಂದು ಖಂಡಿತವಾಗಿ ನೆನಪಿನ ಅಂಗಳದಿಂದ ಹೋಗದೆ ಇರುವಂತ ವಿಚಾರ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುರೇಶ್ ಗಿಳಿಯಾರ್ ಅಂತ. ಓಕೆ ಸುರೇಶ್ ಗಿಳಿಯಾರ್, ಹೌದು ಹೇಳಿ ಸರ್. ದಿನೇಶ್ ಗಾಣಿಗರ್ ಅವರ ಹತ್ರ ಮಾತಾಡ್ಬೇಕಾಗಿದೆ. ಖಂಡಿತ ಮಾತಾಡಿ, ಹೇಳಿ ಸುರೇಶ್ ಅವರೇ. ಸರ್ ನಮಸ್ಕಾರ ನಿಮಗೆ. ನಮಸ್ತೆ, ನಮಸ್ತೆ ಹೇಳಿ ಸುರೇಶ್ ಅವರೇ. ನಿಮ್ಮ ಒಂದು ಈ ಒಂದು ಕಾರ್ಯ ಅಪಾರ ಶ್ಲಾಘನೀಯ. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಿಂದ ಓರ್ವ ವ್ಯಕ್ತಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ನೀವು ಒಂದು ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ರಿ. ತುಂಬಾ ಧನ್ಯವಾದಗಳು ಸರ್. ಹಾಗೆ ನಿಮಗೂ ಕೂಡ, ನಿಮಗೂ ಕೂಡ. ಮತ್ತೆ ನೀವು ಅಲ್ಲಿ ಹೋಗಿದ ನಂತರ ಹೋಗಿ ಬಂದ್ಮೇಲೆ ನೀವು ಅತ್ಯದಲ್ಲಿ ಕಂಚಿನ ಪದಕ ಪಡ್ಕೊಂಡು ನಮ್ಮ ಹತ್ರ ಆಶ್ಚರ್ಯಕರವಾದ ಒಂದು ವಾತಾವರಣ. ಯಾಕಂತ ಹೇಳಿದ್ರೆ ನಾವು ಊಹಿಸಲೇ ಇಲ್ಲ ದಿನೇಶ್ ಗಾಣಿಗರ್ ಅವರು ಶ್ರೀಲಂಕಕ್ಕೆ ಹೋಗ್ತಾರೆ ಅಂತ.
ಇದೆಲ್ಲ ಸಾಧ್ಯವಂತ ನಾವು ರವೀಂದ್ರ ಕೋಟ್ ಅವರ ಹತ್ರ ಕೇಳಿದಾಗ ಬಹಳ ವಿವರವಾಗಿ ನಮ್ಮ ಹತ್ರ ಹೇಳಿದ್ರು. ಅವಾಗ ನಮ್ಗೊಂದ್ ಸ್ವಲ್ಪ ಬಹಳ ಖುಷಿ ಆಯ್ತು. ಇದರಿಂದ ದಿನೇಶ್ ಸರ್ ಹೇಳಿ ಹೇಳಿ ಸರ್ ಕೇಳ್ತಾ, ನಮ್ಮ ಊರಿಗೂ ಮತ್ತು ನಮಗೂ ಇಲ್ಲಿನ ಎಲ್ಲರಿಗೂ ಕೂಡ ಒಂದು ಬಹಳ ಸಂತೋಷದ ವಿಚಾರ. ನಿಮ್ಮ ಹರಕೆ ಹಾರೈಕೆ ಹೀಗೆ ಇರ್ಲಿ, ಮುಂದುವರಿಲಿ. ನಿಮ್ಮ ಹರಕೆ ಹಾರೈಕೆ ಹೀಗೆ ಇದ್ರೆ ಸಾಧ್ಯ ಮಾಡಿ ತೋರಿಸಿದ್ರಿ. ನಿಮಗೆ ನಮ್ಮ ಅಲ್ಲಿನ ಎಲ್ಲರ ಪ್ರೋತ್ಸಾಹ ಖಂಡಿತ ಯಾವಾಗ್ಲೂ ಇರುತ್ತೆ. ಖಂಡಿತ ಖಂಡಿತ ಸುರೇಶ್, ನಿಮ್ಮ ಹರಕೆ ಹರಕೆ ಹೀಗೆ ಇದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಜಾಸ್ತಿ ಪದಕ ತರ್ತೇನೆ ಖಂಡಿತವಾಗಿಯೂ. ಹಾಗೆ ನಿಮ್ಗೆ ಈಗ ಶ್ರೀಲಂಕಾಗೆ ಹೋಗ್ಲಿಕ್ಕೆ, ಸಿಂಗಾಪುರ್ಕೆಲ್ಲ ಹೋಗಿದ್ರಲ್ಲ, ಅಲ್ಲಿ ಹೋಗ್ಲಿಕ್ಕೆ ಏನು ಖರ್ಚು ಅಂದ್ರೆ ನಿಮ್ಮ ಕಡೆಯಿಂದನೇ ಅಥವಾ ನಿಮಗೆ ಕೊಡ್ತಾರೆ? ನಮ್ಮ ಸರ್ಕಾರದಿಂದ ಮಾಸ್ಟರ್ ಅಥ್ಲೆಟಿಕ್ ಗೆ ಯಾವುದೇ ಸಹಾಯಧನ ಸಿಗುವುದಿಲ್ಲ. ಆದರೆ ನಾವು ರೆಕಾರ್ಡ್ ಮಾಡಿದ್ರಲ್ಲಿ, ಈಗ ಇರುವ ಒಲಿಂಪಿಕ್ಸಲ್ಲಿ ಏಷ್ಯನ್ ಗೇಮ್ಸಲ್ಲಿ ಸರ್ಕಾರ ಕೊಡ್ತದೆ. ನಾವು ರೆಕಾರ್ಡ್ ಮಾಡಿದಾಗ ಸರ್ಕಾರ ನಮಗೇನಾದರೂ ಸಹಾಯ ಮಾಡ್ತದೆ. ಅಂದರೆ ಈಗ ಇರುವಂಥ ಇದಕ್ಕಿಂತ ರೆಕಾರ್ಡ್ ಮಾಡಬೇಕು. ಈಗ 100 meter ರೇಸು 9.47 ಎಷ್ಟೋ ಇದೆ ಸೆಕೆಂಡ್ಸಲ್ಲಿ ರೀಚ್ ಆಗ್ತಾರೆ, ರೀಚ್ ಆಗಿದ್ದಾರೆ, ಇದು ರೆಕಾರ್ಡ್. ನಾವು ಅದನ್ನು ಮುರಿದ್ರೆ ಅದು ನಮಗೆ ಸರ್ಕಾರದಿಂದ ಏನಾದರೂ ಸಹಾಯ ಮಾಡ್ತಾರೆ. ಅದು ಬಿಟ್ಟು ಮತ್ತೆ ಈಗ ಈ ಮಾಸ್ಟರ್ ಅಥ್ಲೆಟಿಕ್ಗೆ ಯಾವುದೇ ರೀತಿ ಸರ್ಕಾರ ಸಹಕಾರ ಕೊಡಲ್ಲ. ಬಟ್ ನಾವೇ ಅದನ್ನ ಕೈಯಿಂದ ಹಾಕೊಂಡು, ನಿಮ್ಮ ಕೈಯಿಂದನೇ ಹಾಕೊಂಡು, ನಮ್ಮ ಕೈಯಿಂದ ಹಾಕೊಂಡು. ಒಂದು ಎಷ್ಟು ಖರ್ಚು ಆಗ್ತದೆ? ಈಗ ನೀವು ಶ್ರೀಲಂಕಾಗೆ ಹೋಗಿ ಬಂದ್ರಲ್ಲ, ಹೋಗಿದ್ದು ಹಾಗೆ ಅಲ್ಲಿ ನಿಮಗೆ ಸ್ಟೇ ಆಗಿ ಅಲ್ಲಿ ಫುಡ್ ಅವಿಷ್ಟು ಖರ್ಚು ಮತ್ತೆ ರಿಟರ್ನ್ ಬರ್ಲಿಕ್ಕೆ? ಅಲ್ಲ, ನಮ್ಗೆ ಅಂದ್ರೆ ಹೋಗಿ ಬರ್ಲಿಕ್ಕೆ ಒಂದು 20,000-22,000 ಮಾತ್ರ ಆಗಿತ್ತು, ಅಷ್ಟೇ ಖರ್ಚು ಇರುವಂತದ್ದು. ಬಟ್ ಅಡಿಷನಲ್ ಆಗಿ ನಾವು ಖರ್ಚು ಮಾಡಿದ್ದು ಟೂರ್ ಪ್ಯಾಕೇಜ್ ಇಟ್ವಿ. ಈಗ ಸ್ಪೋರ್ಟ್ಸಿಗೆ ಅಂತ ಹೋಗಿದ್ರೆ ಅದು ನಮ್ಮ ಅಸೋಸಿಯೇಷನ್ ಅಲ್ಲಿ ಹೋಗೋದ್ರಿಂದ ಸ್ವಲ್ಪ ಕಮ್ಮಿ ಇದರಲ್ಲಿದೆ. ಅಲ್ಲಿ ರೂಮ್ಸು ಇದೆಲ್ಲ ಸಿಗ್ತದೆ, ಏನು ಸಮಸ್ಯೆಗಳಿಲ್ಲ. ನಮಗೆ ಊಟ ಕೆಲವೊಂದ್ಸಲ ಅವ್ರು ಕೂಡ ಊಟ ಸೆಟ್ ಆಗಲ್ಲ, ನಾವು ಹೊರಗಡೆ ತಿಂತೀವಿ. ಮತ್ತೆ ಅಲ್ಲಿ ಒಂದು ಟೂರ್ ಹೋಗ್ತೀವಿ ಒಂದೆರಡು ಕಡೆ, ಅದಕ್ಕೊಂದು ಅಡಿಷನಲ್ ನಮ್ಮ ಯತನ ಶಕ್ತಿ ನಾವು ಖರ್ಚು ಮಾಡಿ ಬರಬೇಕಾಗತ್ತೆ. ಬಟ್ ನಾರ್ಮಲ್ ಆಗಿ ಸ್ಪೋರ್ಟ್ಸಿಗೆ ನಾವು ಮೊದಲೇ ಬುಕ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಆಗಿರುತ್ತೆ ಟಿಕೆಟ್ಸು. ಮತ್ತು ಅದೆಲ್ಲ ಸ್ವಲ್ಪ ಪ್ಲ್ಯಾನಲ್ಲೇ ಮಾಡ್ತೀವಿ, ಯಾಕಂದರೆ ಕಷ್ಟದಲ್ಲೇ ಹೋಗೋದು. ಹಾಗಾಗಿ ತುಂಬ ಜನ ಪಾರ್ಟಿಸಿಪೇಟ್ಸ್ ಕಷ್ಟದಲ್ಲೇ ಬರ್ತಾರೆ. ಅವ್ರಿಗೆ ಸರಿಯಾಗಿ ಎಲ್ಲ ರೀತಿಯಲ್ಲಿ ಕಮ್ಮಿ ಎಲ್ಲ ಆಗುತ್ತೆ, ಯಾವ ರೀತಿ ಕಮ್ಮಿ ಆಗುತ್ತೆ ಅನ್ನೋದು ತಿಳ್ಕೊಂಡು ನಾವು ಹೋಗ್ತೀವಿ. ಹಾಗಾಗಿ ಎಕ್ಸ್ಪೆನ್ಸ್ ಎಲ್ಲ ನಾವೇ ಹಾಕಬೇಕಾಗತ್ತೆ, ಸರ್ಕಾರ ಕೊಡೋದಿಲ್ಲ. ಬಟ್ ಆದರೆ ಮಾಸ್ಟರ್ ಅಥ್ಲೆಟಿಕಲ್ಲಿ ಇದೇ ಥರ ಮೆಡ್ಲು ಬಂದಾಗ, ಒಂದು 5-10 ಗೋಲ್ಡ್ ಎಲ್ಲ ಆದಾಗ ಸರ್ಕಾರ ಏನಾದರೂ ಸ್ವಲ್ಪ ಸಹಾಯಧನ ಮಾಡ್ತಾರೆ, ಸರ್ಕಾರದಿಂದ ಸಿಗುತ್ತೆ. ಇಷ್ಟು ಆಗ್ಬೇಕಂತಿದೆ ಸ್ವಲ್ಪನಾದ್ರೂ, ಒಂದೆರಡು ಅಚೀವ್ಮೆಂಟಿಗೆ ಕೊಡಲ್ಲ. ಯಾಕಂದ್ರೆ ಇಡೀ ದೇಶದಿಂದ ತುಂಬ ಕಡೆ ಅಥ್ಲೆಟಿಕ್ಗಳು ನಡೀತಾ ಇರ್ತದೆ, ಎಲ್ಲವನ್ನೂ ಮೇಂಟೈನ್ ಮಾಡ್ಲಿಕ್ಕೆ ಸರ್ಕಾರ ಕಷ್ಟ ಆಗುತ್ತೆ. ಒಲಿಂಪಿಕ್ಸ್ ಅಂತದ್ದು, ಏಷ್ಯನ್ ಗೇಮ್ ಅಂತದಕ್ಕಿದೆ, ಸರ್ಕಾರನೇ ಸೆಲೆಕ್ಷನ್ ಮಾಡಿ ಕಳಿಸುವಂಥದ್ದು. ಇದು ನಾವು ಅಸೋಸಿಯೇಷನ್ನಿಂದ ಸೆಲೆಕ್ಷನ್ ಮಾಡಿ ಹೋಗುವಂಥದ್ದು. ಹಾಗಾಗಿ ಸರ್ಕಾರ ನಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡ್ತದೆ ಅಂತ ಭರವಸೆ ಕೊಟ್ಟಿದ್ದಾರೆ, ಮುಂದೆ ನೋಡ್ಬೇಕು. ಹಾಗೆ ಒಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ ಹೇಳಿ. ಹಲೋ ಹಲೋ ಹಲೋ. ಓಕೆ, ಹಾಗೆ ಈಗ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅಂದ್ರೆ ಅವ್ನಿಗೆ ಡೈಲಿ ವರ್ಕೌಟ್ ತುಂಬ ಮುಖ್ಯವಾಗಿರ್ತದೆ, ಅಂದ್ರೆ ಫಿಟ್ ಆಗಿರ್ಬೇಕು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್. ಸೊ ನೀವು ಡೈಲಿ ವರ್ಕೌಟ್ ಮಾಡ್ತೀರಾ? ಇಲ್ಲ, ನಾನು ಅದೇ ಹೇಳಿದ್ನಲ್ಲ, ನಾನು ಪ್ರೊಫೆಷನರಿ ಕ್ರೀಡಾಪಟು ಅಲ್ಲ. ನಾನು ಆಯಾ ಸಮಯ ಸಂದರ್ಭಕ್ಕೆ ಇದ್ರೆ ನಾನು ಸಮಸ್ಯೆ ಆಗೋದಿಲ್ಲ. ನಾನು ಅಂದ್ರೆ ಯೋಗ ಅನ್ನೋದು ನಿಮ್ಮ ಎಲ್ಲ ವರ್ಕೌಟ್ಗಿಂತ ಮೇಲು. ನೀವು ದಿನ ಯೋಗ ಮಾಡಿದ್ರೆ ನಿಮ್ಗೆ ಬೇರೆ ಯಾವ ವರ್ಕೌಟ್ ಬೇಕಾಗಲ್ಲ. ಅಂದ್ರೆ ಆ ಸಮಯದಲ್ಲಿ ಏನಿದೆ ಸ್ಪೋರ್ಟ್ಸ್ ಅದಕ್ಕೆ ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಂಡ್ರು ಸಾಕು. ನಾನು ದಿನ ಯೋಗ ಮಾಡ್ತೀನಿ ಡೈಲಿ, ಅರ್ಧರ್ಧ ಗಂಟೆ. ಎಷ್ಟೇ ಕಷ್ಟ ಆದ್ರೂ ಎಲ್ಲ ಒಂದೊಂದು ದಿನ ತಪ್ತದೆ. ಡೈಲಿ ನಾನು ಯೋಗ ಮಾಡ್ತೀನಿ, ಎಷ್ಟೇ ಊರಲ್ಲಿದ್ರು ಮಾಡ್ತೀನಿ, ಬೆಂಗಳೂರಲ್ಲಿದ್ರು ಮಾಡ್ತೀನಿ. ಹಾಗಾಗಿ ಅದು ಸ್ವಲ್ಪ ನನಗೆ ಸಹಕಾರಿ ಆಗ್ತದೆ. ನಾವು ಮತ್ತೆ ಈ ವರ್ಕೌಟ್ ಇದೆಲ್ಲ ಏನಂದ್ರೆ ನಾವು ಅದರಿಂದನೇ ಇರಬೇಕು. ಈ ಕ್ರೀಡಾಪಟುಗಳು ಹೇಗೆಂದ್ರೆ ಅದರಿಂದನೇ ಇರಬೇಕಾಗುತ್ತೆ ಡೈಲಿ. ಬೆಳಿಗ್ಗೆ ಏನಿಲ್ಲ ಅಂದ್ರೆ 5-7 ಗಂಟೆ ಹೊತ್ತು ವರ್ಕೌಟ್ ಮಾಡಿದ್ರೆ ಮಾತ್ರ ನಿಜವಾದ ಒಂದು ಕ್ರೀಡಾಪಟು ಆಗ್ಲಿಕ್ಕೆ ಸಾಧ್ಯ ಇದೆ. ನಮ್ಗೆ ಆ ಸಮಯನೂ ಕಮ್ಮಿ ಇರ್ತದೆ, ಬೇರೆ ಬೇರೆ ಬಿಸ್ನೆಸ್ ರಾಜಕಾರಣ ಇದೆಲ್ಲ ವ್ಯವಹಾರಗಳ ಮಧ್ಯೆ ನಮ್ಗೆ ಅದೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಯೋಗ ಅಂತೂ ಮಾಡ್ತೀವಿ. ಈ ಕ್ರೀಡೆ ಇರುವಾಗ ಅದಕ್ಕೆ ಸರಿಯಾಗಿ ಸ್ವಲ್ಪ ಟೈಮ್ ನಾನು ವರ್ಕೌಟ್ ಮಾಡ್ತೀವಿ. ಯಾವ ಕ್ರೀಡೆ ಚಾಯ್ಸ್ ಮಾಡ್ತೀವಿ ಅದಕ್ಕೆ ಸರಿಯಾಗಿ ಮಾಡ್ತೀವಿ, ವರ್ಕೌಟ್ ಮಾಡ್ತೀವಿ. ಮಂಜುನಾಥ್ ಅಂತ ಮತ್ತೆ ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ
ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಜುನಾಥ್ ಕೋಟ ಕೊಡುಕರೆಯಿಂದ. ಮಂಜುನಾಥ್ ಬಂದಿ ಅಂತ. ಓಕೆ, ಹೇಳಿ ಸರ್. ನಾವು ದಿನೇಶ್ ಗಣಿಗರ ಹತ್ರ ಮಾತಾಡಬೇಕು. ಮಾತಾಡಿ. ಹೇಳಿ ಮಂಜು ಅವರೇ. ಹಲೋ ಹೇಳಿ ಮಂಜುನಾಥ್ ಅವರೇ. ನಮಸ್ತೆ ದಿನೇಶ್ ಅಣ್ಣ. ನಮಸ್ತೆ ನಮಸ್ತೆ. ಹೇಳಿ. ಥ್ಯಾಂಕ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಳ್ತಾ ಇದೆ, ಹೇಳಿ. ಭಾರತದ ಬಾವುಟನ್ನು ಹಿಡ್ಕೊಂಡು ನಮ್ಮ ಕಂಚಿನ ಪದಕವನ್ನು ತಂದು ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದಿದ್ದೀರಿ, ನಿಮಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್, ಥ್ಯಾಂಕ್ಸ್ ಮಂಜು ಅವರೇ. ಹಲೋ. ಥ್ಯಾಂಕ್ಸ್, ಥ್ಯಾಂಕ್ಸ್ ಮಂಜು ಅವರೇ. ಕೇಳ್ತಾ ಇದೆ. ಬಿಡುವಿಲ್ಲದ ಬಿಡುವಿನಲ್ಲಿ ಕೂಡ ಇಂಥದ್ದೊಂದು ಸಾಧನೆ ಮಾಡಿದ್ದೀರಿ, ಬಹಳಷ್ಟು ಖುಷಿ ಆಯ್ತು ಸರ್. ಇದಕ್ಕೆ ಹೇಗೆ ನೀವು ಬಿಡುವನ್ ಮಾಡ್ಕೊಂಡ್ರಿ? ನಿಮ್ಮೆಲ್ಲರ ಹರಕೆ ಹಾರೈಕೆ, ಏನೋ ಒಂದು ದೇಶಕ್ಕಾಗಿ ಸೇವೆ ಮಾಡ್ಬೇಕನ್ನುವಂತ ಆಸೆ, ಅದ್ರ ಮಧ್ಯೆ ಟೈಮ್ ತಗೊಂಡು ಏನೋ ಒಂದು ಯಾವತ್ತು ಕೂಡ ಸಮಾಜ ಸೇವೆಯಲ್ಲಿ ನಮ್ಮ ಬಿಸ್ನೆಸ್ ಹೋರಾಟದಲ್ಲಿ ಬಹಳಷ್ಟು ಬಿಡುವು ಇರುವುದಿಲ್ಲ, ಗೊತ್ತಿರುತ್ತಲ್ಲ. ಹೌದೌದೌದು. ಬಹಳಷ್ಟು ಒಂದು ಬಿಡುವು ಮಾಡ್ಕೊಂಡಂತ ಒಂದು ಒಳ್ಳೆ ಸಾಧನೆ ಮಾಡಿದ್ದೀರಿ. ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಮನ್ಸು ಬೇಕು. ಕೀರ್ತಿ ಸ್ಥಳ ಇದನ್ನ ಹರಿಸಿದ್ದೀವಿ, ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್, ಥ್ಯಾಂಕ್ಸ್ ಮಂಜು ಅವರೇ, ಥ್ಯಾಂಕ್ಸ್. ನಿಮ್ಮ ಹರಕೆ ಹಾರೈಕೆ ಹೀಗೆ ಇರಲಿ ಮುಂದೆ ಕೂಡ. ಓಕೆ, ನೀವು ಬಿಸ್ನೆಸ್ಸಲ್ಲಿ ಹಾಗೆ ಸ್ಪೋರ್ಟ್ಸಲ್ಲಿ ಹೇಗೆ ಗುರುತಿಸ್ಕೊಂಡಿದ್ರು, ಅದೇ ರೀತಿ ರಾಜಕೀಯವಾಗಿ ಸಹ ತಾವು ಗುರುತಿಸ್ಕೊಂಡವರು ಕೋಟಾ ಶ್ರೀನಿವಾಸ್ ಪೂಜಾರಿ, ಇವರ ಜೊತೆ ನೀವು ರಾಜಕೀಯವಾಗಿ ಬೆಳೆದಿದ್ದು ಅಂತ ನಾನು ಕೇಳ್ಪಟ್ಟೆ. ಸೊ ಇದ್ರ ಬಗ್ಗೆ ನೀವು ಹೇಳಬೇಕು. ನಿಜವಾಗ್ಲೂ ನಾನು ನನಗೆ ಒಂದು ಹೆಮ್ಮೆ ಇದೆ. ನಾನು ಶಾಲೆಯ ಜೀವನದಲ್ಲಿ ನಮಗೆ ಯಾರ ಜೊತೆ ಮಾತಾಡಲಿಕ್ಕೆ ಯಾರ ಜೊತೆ ಹೋಗ್ಲಿಕ್ಕೆ ಒಂಥರ ಮುಜುಗುರ ಆಗ್ತಿತ್ತು. ನಾನು ಶಾಲೆ ದಿನಗಳನ್ನು ಬಿಟ್ಟ ನಂತರ ನಾನು ಕೋಟಾ ಶ್ರೀನಿವಾಸ್ ಪೂಜಾ ಅವ್ರ ಜೊತೆ ಗುರುತಿಸ್ಕೊಂಡೆ ರಾಜಕೀಯವಾಗಿ. ನನಗೆ ನಾನೊಂದು ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಅವರೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಆ ಧೈರ್ಯ, ಆ ಹೋರಾಟದ ಛಲ, ಅಂದರೆ ನಮಗೊಂದು ಗುರಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟದ್ದಿದ್ರೆ ಅವರೇ. ನನಗೆ ಎಲ್ಲ ರೀತಿಯಲ್ಲೂ ಧೈರ್ಯ, ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಧೈರ್ಯ ಇದ್ರೆ ಮಾತ್ರ ಹೋಗ್ಲಿಕ್ಕಾಗತ್ತೆ. ಈಗ ಇಲ್ಲಿಗೆ ಹೋಗ್ಬೇಕಂದ್ರೆ ಆಗುತ್ತೋ ಇಲ್ವೋ ಏನೋ ಅಂತ ಚಿಂತೆ ಇರುತ್ತೆ. ನಾನು ಅವ್ರ ಜೊತೆ ತುಂಬ ತಿಳ್ಕೊಂಡಿದ್ದೀನಿ, ಯಾವುದನ್ನು ನಾವು ಗುರಿ ಇಡ್ತೀವೋ ಹೋಗ್ಬಿಡ್ಬೇಕು, ಸೋಲು ಗೆಲುವು ಆಮೇಲೆ, ಯಾವುದೇ ವಿಚಾರದಲ್ಲಿರ್ಬೋದು. ಹಾಗಾಗಿ ಆ ಧೈರ್ಯ, ಆ ತಾಕತ್ತು ನನಗೆ ತೋರಿಸ್ಕೊಟ್ಟಿದ್ದಾರೆ ಅವರು. ನಾನು ಅವ್ರ ಜೊತೆ ಸಾಧಾರಣ ನಾನು 96-97 ಇಸ್ವಿಯಿಂದನೂ ಕೂಡ ಅವ್ರ ಜೊತೆ ಗುರುತಿಸ್ಕೊಂಡಿದ್ದೀನಿ. ಈಗಲೂ ಕೂಡ ಅವ್ರ ಜೊತೆನೇ ಗುರುತಿಸ್ಕೊಂಡಿದ್ದೀನಿ. ರಾಜಕೀಯವಾಗಿ ಅವ್ರ ಜೊತೆ ಇದ್ದೀನಿ, ಅಂದರೆ ಯಾವುದೇ ಪಕ್ಷದ ಜವಾಬ್ದಾರಿಗಳಿಲ್ಲ ಅಥವಾ ಯಾವುದೇ ಒಂದು ಇದಿಲ್ಲ. ನನ್ನ ರಾಜಕೀಯವಾಗಿ ನನ್ನ ಗುರುಗಳನ್ಬೋದು, ನನಗೆ ಬೇರೆ ಯಾವುದಕ್ಕೂ ಗುರುಗಳಿಲ್ಲ. ಯಾವುದೇ ನನ್ನ ಬಿಸ್ನೆಸ್ಸಿಗಿರ್ಬೋದು, ಸ್ಪೋರ್ಟ್ಸಿಗಿರ್ಬೋದು, ನಾನು ಈವನ್ ಡ್ರೈವಿಂಗ್ ಕಲಿತಾಗ್ಲೂ ಕೂಡ ನನಗೆ ಯಾರು ಹೇಳ್ಕೊಟ್ಟಿಲ್ಲ, ನಾನೇ ಕಾರನ್ನು ಚಲಿಸ್ಕೊಂಡು ನಾನೇ ಕಲಿತಿದ್ದು. ಆದರೆ ರಾಜಕಾರಣವಾಗಿ ನನ್ನ ಗುರುಗಳು ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಬೇರೆ ಯಾವ ಕ್ಷೇತ್ರದಲ್ಲಿ ನಿಮಗೆ ಗುರುಗಳು ಅವಶ್ಯಕತೆನೇ ಇಲ್ಲ, ನೀವೇ ಕಲಿತಿದ್ದೀರಾ? ನಾನೇ ಕಲಿತಿದ್ದೆ. ರಾಜಕೀಯವಾಗಿ ಅವರು ನನಗೆ ಕಲಿಸಿಕೊಟ್ಟಿರುವಂಥದ್ದು ನನ್ನ ಇಡೀ ಜೀವನಕ್ಕೆ ಅದು ಉಪಯೋಗ ಆಯಿತು. ಯಾಕಂದರೆ ಅವರು ಕೂಡ ಹೋರಾಟದ ಜೀವನದಲ್ಲಿ ಮೇಲೆ ಬಂದವರು. ಆ ಹೋರಾಟ ನನಗೆ ತುಂಬ, ನನ್ನ ಜೀವನಕ್ಕೆ ತುಂಬ ಅನುಕೂಲ ಆಯ್ತು. ಅದು ಅವರ ಒಂದು ಹೋರಾಟ, ಅವರ ನಡೆದು ಬಂದ ದಾರಿ, ಅವರ ಒಂದು ವಿಚಾರಗಳು ನನಗದು ತುಂಬ ಅನುಕೂಲ ಆಯಿತು. ಹಾಗಾಗಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಈ ಒಂದು ಡೈರಿ ಅಂದರೆ ಈ ಒಂದು ಇದರಲ್ಲಿ, ಅಂದರೆ ಹೇಳ್ತಾರೆ 70ಕ್ಕಾಗದಿದ್ದು 70ಕ್ಕೆ ಮಾಡ್ತಾರಂತ, ಬಟ್ ಈ ಏಜಲ್ಲೂ ಒಂದು ಹೋರಾಟ ಮಾಡ್ತೀನಂದ್ರೆ ಅದಕ್ಕೆ ನಂಗೆ ಸ್ಫೂರ್ತಿ ಅವರೇ. ಅವರ ಒಂದು ಸ್ಫೂರ್ತಿಯಿಂದನೇ ಈ ಒಂದು ಇದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಕುತೂಹಲಕ್ಕೆ ಒಂದು ನಾನು ಪ್ರಶ್ನೆ ಕೇಳ್ತೇನೆ, ನಿಮಗೆ ರಾಜಕೀಯದಲ್ಲಿ ಯಾವುದಾದ್ರೂ ಸ್ಪರ್ಧೆ ಮಾಡಬೇಕು ಅಂತ ಅನಿಸ್ಲಿಲ್ವಾ? ಇದೆ, ನನಗಿದೆ. ಆದರೆ ಇವತ್ತಿನ ರಾಜಕಾರಣ ಹದಗೆಟ್ಟಿದೆ. ಇವತ್ತಿನ ರಾಜಕಾರಣ ಅನ್ನೋದು ಜಾತ್ಯಾಧೀತ ರಾಜಕಾರಣ, ಹಣದ ರಾಜಕಾರಣ ಇದೆಲ್ಲ ಸೇರ್ಕೊಂಡು ಬಿಟ್ಟಿದೆ. ಆದರೆ ನನಗೆ ಇನ್ನೊಂದು ಕನಸಿದೆ. ನಾನು ಇವತ್ತು ಹೇಳ್ತೇನೆ, ಮುಂದೊಂದು ದಿನ ದೊಡ್ಡ ರಾಜಕಾರಣಿ ಆಗ್ತೀನಿ ನಾನಂತ, ಹಾಗೆ ಆಗ್ತೀನಿ. ಆ ಸಮಯ ಸಂದರ್ಭಕ್ಕನುಗುಣವಾಗಿ ಬರ್ತೀನಿ ಅಂತ. ಅಂದರೆ ಸಮಯ ಅಂದರೆ ಇವತ್ತಿನ ವ್ಯವಸ್ಥೆಗಳು ಕೊಟ್ಟರೆ ಇವತ್ತು ತಗೊಳ್ಳೋಕ್ಕೆ ಖುಷಿ ಇದೆ ನನಗೆ. ರಾಜಕಾರಣದಲ್ಲಿ ಅವಕಾಶಗಳನ್ನು ಕೊಟ್ಟರೆ ಇವತ್ತು ತಗೊಳ್ಳೋಕ್ಕೆ ಇಷ್ಟ ಇದೆ. ಬಟ್ ನನಗೆ ಬಕೆಟ್ ಇಟ್ಕೊಂಡು ಹೋಗುವಂಥ ಇದು ನನಗಿಲ್ಲ. ರಾಜಕಾರಣ ಅಂದರೆ ಒಳ್ಳೆತನ ನೋಡಿ ಕೊಡಿ ಅಂತ ಹೇಳೋದು ನಾನು ಮೊದಲಿಂದನೂ ಕೂಡ. ಹಾಗಾಗಿ ಅಂಥ ಅವಕಾಶಗಳು ಸಿಕ್ಕಿದರೆ ನಾಳೆನೂ ನಾನು ರೆಡಿ ಸಿದ್ಧ ಇದ್ದೇನೆ. ನನ್ನ ಥಿಂಕಿಂಗ್ ಮೊದಲಿಂದ ಇದೆ, ಸಮಾಜ ಸೇವೆ, ಜನರಿಗೆ ಏನಾದ್ರು ಸಹಾಯ ಮಾಡಬೇಕಂತ. ಇವತ್ತು ಕೂಡ ನಾನು ರಾಜಕಾರಣದಲ್ಲೇ ಇಲ್ಲದೇ ಇದ್ದರೂ, ಬೇರೆ ಯಾವುದೇ ವಿಚಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಜನ ಇವತ್ತು ನನ್ನನ್ನು ಹುಡ್ಕೊಂಡು ಬರ್ತಾರೆ. ಅಂದರೆ ಎಲ್ಲೂ ಆಗದಿರುವಂಥ ಕೆಲಸ ದಿನೇಶ್ ಅವರು ಮಾಡಿಕೊಡ್ತಾರೆ ಅನ್ನೋ ಕಾರಣ ಇಟ್ಕೊಂಡು ನಾನು ಮಾಡಿಕೊಟ್ಟಿದ್ದೀನಿ. ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಟ್ಟಿದ್ದೀನಿ, ಎಷ್ಟೋ ಸಮಸ್ಯೆಗಳನ್ನು ಸರಿ ಮಾಡಿಕೊಟ್ಟಿದ್ದೀನಿ. ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಮಾಡಿಕೊಟ್ಟಿದ್ದೀನಿ. ಸಮಾಜ ಸೇವೆ ಮಾಡಲಿಕ್ಕೆ ರಾಜಕಾರಣನೇ ಬೇಕಂತೇನಿಲ್ಲ.
ನನ್ನ ಒಂದು 20-25 ವರ್ಷದ ಈ ಸೋಷಿಯಲ್ ಸರ್ವಿಸ್ ಇದೆ, ಅದರಲ್ಲಿ ನಾನು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀನಿ. ರಾಜಕಾರಣವನ್ನು ಬಿಟ್ಟು ಮಾಡಿದ್ದೀನಿ, ರಾಜಕಾರಣ ಅದರೊಳಗೆ ಇದ್ದು ಮಾಡಿದ್ದೀನಿ. ಹಾಗಾಗಿ ರಾಜಕಾರಣನೇ ಮುಖ್ಯ ಅಲ್ಲ, ಬಟ್ ಮುಂದೊಂದು ದಿನ ರಾಜಕಾರಣಿ ಆಗ್ಬೇಕನ್ನೋ ಆಸೆ ಇದೆ. ಅವಕಾಶ ಕೊಡ್ಬೇಕನ್ನು, ನನಗೆ ಅವಕಾಶ ಕೇಳಿ ಪಡೆಯೋಕ್ಕಿಂತ ಅವಕಾಶ ಕೊಟ್ಟರೆ ತಗೊಳ್ತೀನಿ, ಅದಕ್ಕೆ ಸರಿಯಾದ ಕೆಲಸವನ್ನು ಮಾಡ್ತೀನಿ ಅನ್ನೋಂತ ಭರವಸೆಯನ್ನು ಕೊಡ್ತೀನಿ ನಾನು ಖಂಡಿತವಾಗಿಯೂ. ಮುಂದೆ ನಿಮ್ಮ ಕನಸು ಏನುಂಟು ನನಸಾಗ್ಲಿ, ಆದ್ರೆ ತುಂಬಾ ಟೈಮ್ ತಗೊಳ್ತದೆ. ನಾವು ಯಾವ್ದು ರಾಜಕಾರಣದಲ್ಲಿ ತುಂಬಾ ಸ್ಪೀಡ್ ಹೋದ್ರೆ ತುಂಬಾ ಡೌನ್ ಆಗ್ಬಿಡ್ತಾರಂತೆ, ಸ್ಲೋ ಹೋದ್ರೆ ಅದು ಶಾಶ್ವತವಾಗಿರುತ್ತಂತೆ. ಹಾಗಾಗಿ ಅವಕಾಶಕ್ಕಾಗಿ ಕಾಯ್ತೀನಿ, ಅವಕಾಶಕ್ಕಾಗಿ ಕಾಯ್ತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ. ಸಮಾಜಕ್ಕಾಗಿ ಏನು ಮಾಡಬೇಕು, ಜನರಿಗಾಗಿ ಏನು ಮಾಡಬೇಕು ನಾನು ಮಾಡ್ತಾ ಇದ್ದೀನಿ. ಹಿಂದೂ ಮಾಡಿದ್ದೀನಿ, ಇವತ್ತು ಮಾಡ್ತೀನಿ, ಮುಂದೆ ಮಾಡ್ತೀನಿ. ಹಾಗಾಗಿ ಅವಕಾಶ ಯಾರು ಕೊಡ್ತಾರೋ ನೋಡಬೇಕು, ಕಾಯ್ತಾ ಇದ್ದೀನಿ. ಬರ್ತದೆ ಅನ್ನೋ ನಂಬಿಕೆ ಇದೆ, ಯಾಕಂದ್ರೆ ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಮುಂದೊಂದಿನ ರಾಜಕಾರಣಿ ಆಗಿ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮ್ಮಲ್ಲಿ. ಅದೇ ರೀತಿ ನೀವು ಸಮಾಜ ಸೇವೆ ಬಗ್ಗೆ ನಾವು ಮಾತಾಡ್ತಾ ಇದ್ರಿ, ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರಿ. ಅದರಲ್ಲಿ ನಾನು ಮುಖ್ಯವಾಗಿ ನಿಮ್ಮ ಹತ್ರ ಕೇಳಬೇಕಂತ ಇರುವುದು, ನೀವು ಎಲ್ಲೇ ಹೋದ್ರು ಕೂಡ, ಕುಂದಾಪುರ ಆಗಿರ್ಬೋದು, ಬೆಂಗಳೂರು, ಮುಂಬೈ, ಎಲ್ಲಿಗೆ ಹೋದ್ರು ಅಲ್ಲಿ ಪಕ್ಕದಲ್ಲಿ ಏನೋ, ನೀವು ಕಾರಲ್ಲಿ ಹೋಗ್ತಿರುವಾಗ ಏನು ಪಕ್ಕದಲ್ಲಿ ಯಾವ್ದು ಪ್ರಾಣಿ ಪಕ್ಷಿಗಳು ಸತ್ತು ಬಿದ್ರೆ ಅದನ್ನ ಹುಗ್ದು ಹೋಗ್ತೀರಾ ಅನ್ನುವಂಥದ್ದು ನಾನು ಕೇಳ್ಪಟ್ಟಿದ್ದೆ. ಇದು ಯಾಕೋಸ್ಕರ ನಿಮ್ಮ ಮನಸ್ಸಿನಲ್ಲಿ ಬಂತು ಅಂತ? ಇಲ್ಲ, ನನಗೆ ಏನು ಕೇಳಿದರೆ, ಒಂದು ದಿನ ನಾನು ಕಾರಲ್ಲಿ ಹೋಗಿರ್ಬೇಕಾದ್ರೆ ಒಂದು ನಾಯಿ ಸತ್ತು ಬಿದ್ದಿತ್ತು. ನಾಯಿ ಸತ್ತು ಬಿದ್ದಿತ್ತು, ನಾನು ಅಲ್ಲೇ ಆ ಕಡೆ ಒಂದು ಚಿಕ್ಕ ಕ್ಯಾಂಟೀನಲ್ಲಿ ಟೀ ಕುಡಿತಿದ್ದೆ, ಅದ್ರ ಮೇಲೆ ಗಾಡಿ ಹೋಯಿತು. 5 ನಿಮಿಷದಲ್ಲಿ ಬಿದ್ದಿರೋ ನಾಯಿ ಅನ್ನೋದು ಅದು ಕಂಪ್ಲೀಟ್ ನೆಲಕ್ಕಿದಾಗಿ ಹೋಗಿತ್ತು. ತುಂಬ ನೋವಾಯಿತು. ನನಗನ್ಸಿತ್ತು ಅಂದರೆ ಇದು ಏನಪ್ಪ ಈ ಥರ ಆಗ್ತಿದೆ, ಯಾರೂ ಇದು ಮಾಡೋದಿಲ್ಲ ಅಲ್ಲ ಅಂತ ಅನಿಸಿತ್ತು. ಎಣಿಸ್ಕೊಂಡು ನಾನು ಮನೆಗೆ ಬಂದೆ. ಆದರೆ ಅದೇ ದಿನ ರಾತ್ರಿ ನನಗೊಂದು ಕನಸು ಬಿತ್ತು, ಅಂದರೆ ನಾಯಿ ಬಂದು ಏನೋ ಹೇಳ್ದಾಗೆ, ನನ್ನನ್ನು ಯಾರೂ ನೋಡೋರಿಲ್ಲ, ಎಲ್ಲರೂ ಇದು ಮಾಡ್ತಾರೆ, ನನ್ನನ್ನು ಯಾರೂ ಒಂದು ಹುಗ್ದಾಕಿ ಹೋಗೋರಿಲ್ಲ, ಇದು ಮಾಡೋರಿಲ್ಲ ಅಂತ ಒಂದು ಏನೋ ಒಂದು ಯೋಚನೆ ಬಂತು. ನನ್ನ ಕನಸು ಬಿತ್ತು ಏನೋ ಗೊತ್ತಿಲ್ಲ. ನಾನು ಆ ದಿನದಿಂದ ಇವತ್ತಿನವರೆಗೂ ಕೂಡ ಸಾಧಾರಣ 150ಕ್ಕೆ ಹೆಚ್ಚು ನಾಯಿ, ಬೆಕ್ಕು, ಹೆಬ್ಬಾವು ರಸ್ತೆಯಲ್ಲಿ ಎಲ್ಲೇ ಇರ್ಬೋದು. ನಾನು ಕಾರಲ್ಲಿ ಹೋದರೆ ಹೈದರಾಬಾದ್ ಹೋಗಿದ್ದೀನಿ, ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ, ಮುಂಬೈಯಲ್ಲಿ, ಆ ಕಡೆ ಉತ್ತರ ಕರ್ನಾಟಕ, ಅಲ್ಲೆಲ್ಲ ಹೋದಾಗ ನನ್ನ ಕಣ್ಣೆದುರು ಬಿತ್ತಂದರೆ ನಾನು ನಿಲ್ಲಿಸಿ, ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ನಿಲ್ಲಿಸಿ ಅದನ್ನು ಹುಗ್ದಾಕಿ ಹೋಗ್ತೀನಿ. ಸಾಧಾರಣ 150ಕ್ಕೂ ಹೆಚ್ಚು ನಾಯಿ, ಹೆಬ್ಬಾವು, ಈ ಥರದ ಪ್ರಾಣಿ ಪಕ್ಷಿಗಳ ಬೆಕ್ಕನ್ನೆಲ್ಲ ಹುಗ್ದಿದ್ದೀನಿ ಇಷ್ಟೊತ್ತವರೆಗೂ, ತುಂಬ ಕಡೆ ಹುಗ್ದಿದ್ದೀನಿ. ಇವತ್ತು ನನ್ನ ಕಾರಲ್ಲಿ ಅದಕ್ಕೆ ಬೇಕಾಗುವಂಥ ಸಲಕರಣೆ ನನ್ನ ಕಾರಲ್ಲೇ ಇರುತ್ತೆ. ಎಲ್ಲಿ ಹೋಗೋಗ್ಲು ಇದ್ದೇ ಇರುತ್ತೆ, ಎಲ್ಲಿ ಹೋದರೂ ಅದೊಂದು ಇದೇ ಮಾಡಿ ಇಟ್ಟಿದ್ದೀನಿ ನಾನು. ಅದೊಂದು ನೀರು ಕ್ಯಾನು ಕೈ ತೊಳಿದಕ್ಕೆ, ಒಂದು ಪಿಕಾಸಿ ಟೈಪ್ ಒಂದು ಹಾರೆ ಚಿಕ್ಕದು, ಅದಕ್ಕೆ ಬೇಕಾಗುವಂಥ ಗ್ಲೌಸ್ಗಳು, ಯಾಕಂದರೆ ಕೆಲವು ಸಲ ತುಂಬ ಛಿದ್ರ ಛಿದ್ರವಾಗಿ ಬಿದ್ದಿರುತ್ತೆ, ತೆಗಿಲಿಕ್ಕೂ ಆಗಲ್ಲ. ಅದು ಒಂದು ತೃಪ್ತಿ ಇದೆ, ಅಂದರೆ ಮನುಷ್ಯನಿಗೆ 7 ಜನ್ಮ ಅಂತಾರಂತೆ, ಗೊತ್ತಿಲ್ಲ ಹಿರಿಯರು ಹೇಳ್ತಾರೆ 7 ಜನ್ಮ ಇದೆ ಅಂತ. ಅದರಲ್ಲಿ ನಾಯಿ ಕೂಡ ಒಂದಂತಾರೆ, ನಾಯಿ ಬೆಕ್ಕಾಗ್ತಾ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಬಟ್ ನಾವು ಕೂಡ ಮುಂದೆ ಏನಾಗಿರ್ಬೋದೋ ಗೊತ್ತಿಲ್ಲಲ್ಲ, ಅಟ್ಲೀಸ್ಟ್ ಅದಕ್ಕೊಂದು ಮೋಕ್ಷ. ರೋಡಲ್ಲಿ ಬಿದ್ದು ಅದು ಇದಾಗಿ ಹೋಗೋದಕ್ಕಿಂತಲೂ ಅಟ್ಲೀಸ್ಟ್ ಅಲ್ಲೇ ಪಕ್ಕದಲ್ಲಿ ಒಂದು ಹೊಂಡ ತೋಡಿ ಹುಗ್ದ್ರೆ ಅಟ್ಲೀಸ್ಟ್ ಅದಕ್ಕೊಂದು ಮೋಕ್ಷ ಸಿಗುತ್ತೇನೋ ಒಂದು ನಂಬಿಕೆ ನನಗೆ. ಹಾಗಾಗಿ ಇವತ್ತಿನವರೆಗೆ ಸುಮಾರು 100+ ಬೆಕ್ಕು ನಾಯಿಗಳನ್ನೆಲ್ಲ ಹುಗ್ದಿದ್ದೀನಿ. ಹೋಗಿ ನೋಡುವಾಗ ಹೋಗುದಕ್ಕಿಂತ, ಅಂದ್ರೆ ನೋಡಿ ಹೋಗುದಕ್ಕಿಂತ ಅದನ್ನ ಹುಗ್ದು ಹೋದ್ರೆ ಏನೋ ಮನಸ್ಸಿಗೆ ಮನಸ್ಸಿಗೆ ತೃಪ್ತಿ. ಅಂದ್ರೆ ಏನೋ ಒಂದ್ ಕೆಲಸ ಮಾಡಿದೀನಿ, ಆ ಬೆಕ್ಕಿಗೊಂದು ಮೋಕ್ಷ ಕೊಟ್ಟಿದ್ದೀನಿ, ನಾಯಿಗೊಂದು ಮೋಕ್ಷ ಕೊಟ್ಟಿದ್ದೀನಿ ಅನ್ನುವಂತ ಒಂದು ಸಂತೋಷ ಅಷ್ಟೆ. ಯಾಕಂದ್ರೆ ನಾವು ಮನುಷ್ಯ ಬಿದ್ದರೆ ಎಷ್ಟು ಕಾಳಜಿ ಮಾಡ್ತೀವಿ, ಆದರೆ ನಾಯಿಗೆ ಬಿದ್ದರೆ ಯಾರೂ ಅದನ್ನು ಕೇಳೋರಿಲ್ಲ, ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡೋರಿಲ್ಲ. ಗಾಡಿನ ಈಚಿಂದ ತಿರ್ಸ್ಕೊಂಡು ಹೋಗ್ತಾರೆ ಬಿಟ್ಟರೆ ಅದನ್ನು ನೋಡೋರೇ ಇಲ್ಲ. ಹಾಗಾಗಿ ನಾನು ಎಲ್ಲೇ ಹೋದರೂ ನನ್ನ ಗಾಡಿಯಲ್ಲಿ ಒಂದು ಇದ್ದೇ ಇರುತ್ತೆ, ನನ್ನ ಬೇರೆ ಇದರಲ್ಲಿ ಹೋದರೆ ನನಗೆ ಕಷ್ಟ ಆಗುತ್ತೆ. ವೆಹಿಕಲಲ್ಲಿ ಹೋದಾಗ ನನಗೆ ಸಲಕರಣೆಗಳು ಬೇಕಾಗತ್ತಲ್ಲ, ಹಾಗಾಗಿ ಅದನ್ನು ನಾನು ಮಾಡೇ ಮಾಡ್ತೀನಿ. ಇವತ್ತಿನವರೆಗೂ ಮಾಡಿದ್ದೀನಿ, ಇನ್ನು ಮುಂದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಓಕೆ ಸರ್, ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮ್ಮ ಸ್ಪೋರ್ಟ್ಸ್ ಲೈಫ್ ಬಗ್ಗೆ ತಿಳ್ಕೊಂಡ್ವಿ, ನಿಮ್ಮ ರಾಜಕೀಯ ಲೈಫ್ ಬಗ್ಗೆ, ಹಾಗೆ ಸಮಾಜ ಸೇವೆಯ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಗಾಣಿಗ, ಸ್ಪೋರ್ಟ್ಸ್ ಮ್ಯಾನ್,
ಅವರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡ್ವಿ. ಇದಾಗಿತ್ತು ಇವತ್ತಿನ ಕ್ಲಾಸಿಕ್ ಟೈಮ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.